ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್, ಮೋಹನ್ ಎ. ನಾನು ಮನೋವಿಜ್ಞಾನ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಇರುವಂತಹ ಮನೋವಿಜ್ಞಾನ ವಿಭಾಗದಲ್ಲಿ ನಾನು ಸುಮಾರು ವರ್ಷಗಳಿಂದ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಮೋಹನ ಎ. ಸೊ ಇವತ್ತಿನ ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನ, ಅದರಲ್ಲಿ ಬರ್ತಕ್ಕಂಥದ್ದು ಸ್ಕೀಮಾ. ಸಾಮಾಜಿಕ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ನೋಡಬೇಕು ಅನ್ನೋದೇ ಆದರೆ, ಸೊ ಹೇಗೆ ಈ ಸ್ಕೀಮಾ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ, ಅದು ಏನೆಲ್ಲ ಪ್ರಭಾವಳಿಗಳನ್ನು ಹೊಂದಿರುತ್ತೆ, ಹೇಗೆ ಅದು ವ್ಯಕ್ತಿತ್ವದ ಹಿನ್ನೆಲೆಯ ಮೇಲೆ ತನ್ನದೇ ಆದಂತಹ ಒಂದು ಮುನ್ನೋಟಕ್ಕೆ ಅಥವಾ ತನ್ನ ತಾನು ಹೊಂದಿರತಕ್ಕಂಥ ಒಂದು ಅನುಭವದ ಆಧಾರದ ಮೇಲೆ ಅದು ಮಹತ್ವವನ್ನು ಪಡೆದುಕೊಂಡಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸಾಮಾಜಿಕ ಮನೋವಿಜ್ಞಾನ ವ್ಯಕ್ತಿಯ ವರ್ತನೆಯನ್ನು ಸಾಮಾಜಿಕ ಹಿನ್ನೆಲೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನ, ಒಂದು ಸಬ್ಜೆಕ್ಟು ಅನ್ನೋದಾಗಿ ನಾವು ಈಗಾಗಲೇ ಪರಿಗಣಿಸಿದ್ದೇವೆ. ಅಂದರೆ ನಮ್ಮ ವರ್ತನೆಗಳು, ನಮ್ಮ ಆಟಿಟ್ಯೂಡ್ಗಳು, ನಮ್ಮ ಅಭಿರುಚಿಗಳು, ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸು ಹೇಗೆ ಸೋಷಿಯಲ್ ಕಾಂಟೆಕ್ಸ್ಟಲ್ಲಿ, ಸೋಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಸೊ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸಾಮಾಜಿಕವಾಗಿ ನಮ್ಮ ವರ್ತನೆಗಳು ಹೇಗಿರುತ್ತೆ, ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ನಮ್ಮ ವರ್ತನೆಗಳು ಹೇಗಿರುತ್ತೆ, ವಿಭಿನ್ನವಾಗಿರುತ್ತಾ, ಸೊ ಅಥವಾ ಯಾವ ಆಂಗಲಿಂದ ಅಥವಾ ಯಾವೆಲ್ಲ ಅಂಶಗಳು ನಮ್ಮ ವರ್ತನೆ ಮೇಲೆ ಅಂದರೆ ಸಾಮಾಜಿಕ ಅಂಶಗಳು ಪ್ರಭಾವ ಬೀರುತ್ತೆ, ಸೊ ಅದು ಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಅಫ್ಕೋರ್ಸ್ ನಮ್ಮಲ್ಲಿರ್ತಕ್ಕಂತಹ ಅನೇಕ ರೀತಿಯಾದಂತಹ ಗುಣಲಕ್ಷಣಗಳು, ಅದು ಶಾರೀರಿಕವಾಗಿರಬಹುದು, ಮನೋಸಾಮಾಜಿಕವಾಗಿರಬಹುದು ಅಥವಾ ಸಂಜ್ಞಾನಾತ್ಮಕವಾಗಿರಬಹುದು, ನಮ್ಮಲ್ಲಿರ್ತಕ್ಕಂಥ ಗುಣಲಕ್ಷಣಗಳು. ಸೊ ಇನ್ನು ರಿಸರ್ಚ್ ಮೆಥಡಾಲಜಿ, ಆ ರಿಸರ್ಚ್ ಆಂಗಲಲ್ಲಿ ನಾವು ಹೇಳಬೇಕು ಅಂತಂದರೆ, ಸೊ ನಾವೆಲ್ಲ ಏನು ಮೆಜರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನಿದೆ, ವೇರಿಯೇಬಲ್ಸ್ ಅಂತ ನಾವೇನು ಕರಿತೀವಿ, ಎಲ್ಲ ವೇರಿಯೇಬಲ್ಸ್ಗಳು ಸಹ ಈ ಸೋಷಿಯಲ್ ಇಂಪ್ಯಾಕ್ಟಿಂದ, ಸೋಷಿಯಲ್ ಇನ್ಫ್ಲೂಯೆನ್ಸಿಂದ ಸೊ ಬದಲಾವಣೆಯ ಗತಿನಲ್ಲಿ ಚಲಿಸ್ತಾ ಹೋಗುತ್ತೆ, ಬದಲಾವಣೆಯ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಹೇಗೆ ಪಡ್ಕೊಳ್ಳುತ್ತೆ, ಅವರ ಸಾಮಾಜಿಕ ಹಿನ್ನೆಲೆ ಏನು, ಅವರ ಸಾಮಾಜಿಕ ಏನು ಸಾರಿ ಸಾಮಾಜಿಕ ಪದ್ಧತಿಗಳು ಏನು, ಹೇಗೆ ಈ ಸಾಮಾಜಿಕ ಕಾಂಟೆಕ್ಸ್ಟ್, ಸೋಷಿಯಲ್ ಕಾಂಟೆಕ್ಸ್ಟ್ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸೊ ಈ ಎಲ್ಲವೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಈ ಸ್ಕೀಮಾ, ಓಕೆ, ಸ್ಕೀಮಾದು ಅಷ್ಟೇ, ನಾವು ಕಳೆದ ತರಗತಿನಲ್ಲಿ ಸ್ಕೀಮಾ, ಆ ಸ್ಕೀಮಾದಲ್ಲಿರ್ತಕ್ಕಂಥ ವಿವಿಧ ವಿಧಗಳು, ಸೊ ಈ ಥರದನ್ನು ನಾವು ನೋಡ್ತಾ ಹೋಗಿದ್ದೀವಿ. ಸ್ಕೀಮಾ ನಮ್ಮ ಸಮಾಜದೊಂದಿಗಿನ ಸಂವಹನ, ಈ ಹಿಂದೆ ನಾವು ಹೊಂದಿರತಕ್ಕಂಥ ಅನುಭವದ ಆಧಾರದ ಮೇಲೆ, ಓಕೆ, ಹೇಗೆ ವರ್ತಿಸಿದ್ರು ಅನ್ನೋದ್ರ ಮೇಲೆ ಈ ರೀತಿಯಾಗಿ ವರ್ತಿಸಬಹುದು, ಈ ರೀತಿಯಾದಂಥ ವರ್ತನೆಗಳು ನಮ್ಮ ಕಣ್ಮುಂದೆ ಬರಬಹುದು ಅಥವಾ ಅವ್ರ ಕಡೆಯಿಂದ ಸೊ ಈ ರೀತಿಯಾದಂತಹ ಪ್ರಿಡಿಕ್ಟಬಲ್ ಬಿಹೇವಿಯರನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಂದು ಒಂದು ಪ್ರಕ್ರಿಯೆಗಳು ನಮ್ಮಲ್ಲೇ ನಡೀತಾ ಹೋಗುತ್ತೆ, ಅದಕ್ಕೆ ನಾವು ಪ್ರಿಪರೇಷನ್ಸ್ ಆಗೋಗ್ಬಿಡ್ತೀವಿ. ಓಕೆ, ಸೊ ನಮ್ಮಲ್ಲಿ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಮ್ಮ ಎಲ್ಲ ಕಾಗ್ನೇಟಿವ್ ಆಸ್ಪೆಕ್ಟ್ಗಳು, ನಮ್ಮ ಬಯಾಲಜಿಕಲ್ ಆಸ್ಪೆಕ್ಟ್ಗಳು, ಒಂದು ನಿರೀಕ್ಷಣೆ, ಒಂದು ನಿರೀಕ್ಷೆಗಳು, ಪ್ರಿಡಿಕ್ಟಬಲ್ ಬಿಹೇವಿಯರ್ಸ್ಗಳು ನಮ್ಮ ಸಂಜ್ಞಾನಾತ್ಮಕ ಪ್ರಕ್ರಿಯೆ ಮೇಲೆ, ನಮ್ಮ ವರ್ತನೆಯ ಮೇಲೆ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರುತ್ತೆ. ಹೇಗೆ ಬೀರುತ್ತೆ, ಯಾವ ಕಾರಣಕ್ಕೆ ಬೀರುತ್ತೆ, ಸೊ ಅದನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಸೊ ಅದು ಸ್ಕೀಮಾದ ಪ್ರಭಾವಳಿಗಳು ಮಹತ್ವ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಬ್ಬ ವ್ಯಕ್ತಿ ಉದಾಹರಣೆಗೆ ಹೇಗೆ ವರ್ತಿಸ್ತಾನೆ, ಓಕೆ, ಅಥವಾ ವಿವಿಧ ಸಂದರ್ಭಗಳಲ್ಲಿ ನಾವು ಯಾರನ್ನ ಹೆಚ್ಚಿನ ಸಮಯದಲ್ಲಿ ಯಾರ ಜೊತೆ ನಾವು ಕಳೆದಿರ್ತೀವಿ, ಆ ವ್ಯಕ್ತಿ ವಿಭಿನ್ನ ಸನ್ನಿವೇಶಗಳಲ್ಲಿ ಹೇಗೆ ವರ್ತನೆಗಳನ್ನು ಮಾಡ್ತಾನೆ, ಅಂದರೆ ಪರ್ಸನಲ್ ಆಗಿತ್ತು ಅಂತ ಅಂದಾಗ, ಅಂದರೆ ಯಾರದ್ದೇ ಸಹಾಯ ಸಂಪರ್ಕ ಇಲ್ಲ, ಸಾಧಿಸಿಲ್ಲ ಅನ್ನೋ ಸಂದರ್ಭದಲ್ಲಿ, ಅಫಿಷಿಯಲ್ ವೇನಲ್ಲಿ ಇತ್ತು ಅಂತ ಅಂದಾಗ, ಬೇರೆಯವರು ಇತ್ತು ಅಂತ ಅಂದಾಗ, ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಆ ವ್ಯಕ್ತಿ ಇದ್ದಾಗ, ಅಥವಾ ಆ ವ್ಯಕ್ತಿ ಕೌಟುಂಬಿಕ ವಾತಾವರಣದಲ್ಲಿ ಇತ್ತು ಅಂತ ಅಂದಾಗ, ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಗಳು ವಿಭಿನ್ನ ಸಾಮಾಜಿಕ ಸನ್ನಿವೇಶಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು, ಸೊ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಆ್ಯಂಗಲ್ ಆಗಿ ನಾವು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು
ಅದನ್ನೇ ನಾವು ಸ್ಕೀಮ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದೇ ಯಾವ ಕಾರಣದಿಂದ ಅನ್ನೋದೇ ಆದ್ರೆ ವರ್ತನೆಗಳು ಈಗಾಗಲೇ ವ್ಯಕ್ತಪಡಿಸಿರುವಂತಹ ಅದು ತೋರ್ಪಡಿಸಿರುವಂತಹ ಅವರ ವಿಭಿನ್ನ ವರ್ತನೆಗಳು ಅನುಭವಗಳು. ಸೊ ಅದು ನಮ್ಮ ಕಾಗ್ನಿಟಿವ್ ಎಲ್ಲ ಪ್ರಕ್ರಿಯೆಗಳನ್ನ ಜಾಗೃತವಾಗಿ ಮಾಡಿಸುತ್ತೆ. ಸೊ ಆ ಜಾಗೃತಿ ನಮ್ಮಲ್ಲಾಗ್ತಕ್ಕಂಥ ಒಂದು ಸಂಜ್ಞಾನದ ಜಾಗೃತಿ, ಸೊ ಒಂದು ವರ್ತನೆಯನ್ನು ನಾವು ಪ್ರಿಡಿಕ್ಟ್ ಮಾಡಬಹುದು ಅನ್ನೋ ಒಂದು ವಿಷಯಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಅದನ್ನೇ ನಾವು ಸ್ಕೀಮಾ ಅಂತ ನಾವು ಕರೀಬಹುದು. ನಮ್ಮ ಸಂಜ್ಞಾನದ ಅನೇಕ ಅಂಶಗಳಿದೆ. ಸಂಜ್ಞಾನ ಅಂತ ಅಂದ್ರೆ ಸೊ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆದುಳಿನಲ್ಲಿ ನಡೀತಾ ಹೋಗುತ್ತೆ ಎಲ್ಲದನ್ನು ಸಹ ನಾವು ಸಂಜ್ಞಾನ, ಉದಾಹರಣೆಗೆ ಮೆಮೊರಿ, ಲರ್ನಿಂಗು, ಕ್ರಿಟಿಕಲ್ ಲರ್ನಿಂಗು, ಕ್ರಿಯೇಟಿವ್ ಲರ್ನಿಂಗು, ಕ್ರಿಯೇಟಿವಿಟಿ, ಸೊ ಇವೆಲ್ಲ ಎಕ್ಸಾಂಪಲ್ಸ್ಗಳು. ಅಂದ್ರೆ ಏನೆಲ್ಲ ಪ್ರಕ್ರಿಯೆಗಳು ನಮ್ಮಲ್ಲಿ ನಾವು ಯೋಚನೆ ಮಾಡಬಹುದು, ನಾವೇನೆಲ್ಲ ಆಲೋಚನೆಗಳ ಮುಖಾಂತರ ನಾವು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮನಸ್ಸಿನಲ್ಲಿ ಆಗಬಹುದು, ಡಿಸಿಷನ್ ಮೇಕಿಂಗ್ ಇರ್ಬೋದಾ, ಕ್ರಿಯೇಟಿವಿಟಿ ಇರ್ಬೋದಾ, ಓಕೆ ಮೆಮೊರೀಸ್ ಇರೋ ರೀಕಾಲ್ ಮಾಡ್ಕೊಳ್ತಾ ಇದೀವ, ಎನ್ಕೋಡ್ ಮಾಡ್ಕೊಳ್ತಾ ಇದೀವ, ಓಕೆ ಸೊ ಅನೇಕ ವಿಷಯಗಳು, ವಸ್ತು ವಿಷಯಗಳು ನಮ್ಮ ಸಂಜ್ಞಾನದ ಪ್ರಕ್ರಿಯೆಯಲ್ಲಿ ನಡೀತಾ ಇರುತ್ತೆ. ಓಕೆ ಸೊ ನಾವು ಕಾನ್ಶಿಯಸ್ಸು, ಅನ್ಕಾನ್ಶಿಯಸ್ಸು ಅಥವಾ ಸಬ್ ಕಾನ್ಶಿಯಸ್ಸು, ಸೊ ಈ ಥರದೆಲ್ಲ ನಾವು ಮಾತಾಡ್ತಾ ಹೋಗ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಜಾಗೃತವಾಗಿರುತ್ತೆ. ನಾವು ನಿದ್ರಾವಸ್ಥೆನಲ್ಲಿ ಇದ್ದಾಗಲೂ ಸಹ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಜ್ಞಾನ ಕೆಲಸ ಅದರಷ್ಟಕ್ಕೆ ಅದು ಕೆಲಸ ಅಂದ್ರೆ ಜಾಗೃತಾವಸ್ಥೆನಲ್ಲಿ ಇರುತ್ತೆ. ಈ ಸುಪ್ತ ಚೇತನ ಅಂತ ಏನಿರುತ್ತೆ, ಸೊ ಸುಪ್ತ ಚೇತನ ನಮ್ಮ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಮತ್ತೆ ನಮ್ಮ ಕಾಗ್ನಿಟಿವ್ ಆಸ್ಪೆಕ್ಟ್ಗಳನ್ನ ಅದು ಒಂದು ಸ್ಥಿರ ಪ್ರಜ್ಞೆನಲ್ಲಿ ಇಡೋ ಅಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಏನು ಡ್ರೀಮ್ಸ್ಗಳು ಬೀಳುತ್ತೆ, ಸೊ ನಾವು ಏನು ಯಾವ ಆಂಗಲ್ ಆಗಿ ನಾವು ಅದಕ್ಕೆ ಒಂದು ಸ್ಥಿತ ರೂಪಗಳನ್ನ ಅಮೂರ್ತ ಕಲ್ಪನೆಗಳನ್ನ ನಾವು ಕೊಟ್ಟಿರ್ತೀವಿ, ಆ ಅಮೂರ್ತ ಕಲ್ಪನೆಗಳ ಆಧಾರದ ಮೇಲೆ ನಮಗೆ ಈಗ ಡ್ರೀಮ್ಸ್ ಆಗಿರಬಹುದು ಅಥವಾ ಏನೋ ಒಂದು ಅಂಶಗಳು ನಮ್ಮ ಮೆದುಳಿನಲ್ಲಿ ಸರಾಗವಾಗಿ ನಡೀತಾ ಇದೆ, ವ್ಯವಸ್ಥಿತವಾಗಿ ಹೋಗ್ತಾ ಇದೆ, ಓಕೆ ಯಾವುದೇ ಅಡೆತಡೆಗಳಿಲ್ಲದೆ ನಮ್ಮಲ್ಲಿರ್ತಕ್ಕಂಥ ವಸ್ತು ವಿಷಯಗಳು ಆಚೆ ಬರ್ತಾ ಇದೆ, ಓಕೆ ಸೊ ಇದೆಲ್ಲದನ್ನು ಸಹ ನಾವು ಈ ಸಂಜ್ಞಾನಾತ್ಮಕ ರಚನಾತ್ಮಕದಲ್ಲಿ ನಾವು ಕಂಡ್ಕೋಬಹುದು. ಓಕೆ ಸೊ ಈ ರೀತಿಯಾಗಿ ಆಗಿರ್ತಕ್ಕಂಥ ನಮ್ಮಲ್ಲಿ ಈ ಸಂಜ್ಞಾನದ ರಚನೆಗಳು ಏನಿರುತ್ತೆ, ಸೊ ಅದನ್ನು ನಾವು ಯಾವ ಒಂದು ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸ್ತಾ ಹೋಗ್ತೀವಿ ಅಥವಾ ನಿರೀಕ್ಷಣೆಯನ್ನು ಮಾಡ್ತಾ ಹೋಗ್ತೀವಿ, ಸೊ ಅಂತಹ ವ್ಯಕ್ತಿಯ ಜೊತೆಗೆ ಆ ವ್ಯಕ್ತಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳು ಸಹ ಜಾಗೃತಾವಸ್ಥೆಗೆ ಬಂದ್ಬಿಡುತ್ತೆ ಅಥವಾ ಸಂಘಟನೆಗೊಳ್ಳಲಿಕ್ಕೆ ಪ್ರಾರಂಭವಾಗುತ್ತೆ. ಓಕೆ ಸೊ ಈ ವ್ಯಕ್ತಿ ಅಂದರೆ ಹೀಗೆ, ಈ ವ್ಯಕ್ತಿಯನ್ನು ಈ ರೀತಿಯಾಗಿ ಮಾತಾಡಿಸ್ಬೇಕು ಅಥವಾ ರಫ್ ಆಗಿ ಮಾತಾಡಿಸ್ಬೇಕು ಅಥವಾ ಪೊಲೈಟಾಗಿ ಮಾತಾಡಿಸ್ಬೇಕು. ಓಕೆ ಸೊ ಒಬ್ಬರ ನೀವು ಸಾಮಾನ್ಯವಾಗಿ ನೀವು ನೋಡ್ತಾ ಇರಿ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಧಿಕಾರಿ ಅಂತ ಇಟ್ಕೊಳ್ಳಿ, ಅಧಿಕಾರಿ ವ್ಯಕ್ತಿಗಳ ಜೊತೆಗೆ, ಸಹಚರರ ಜೊತೆಗೆ ಅಥವಾ ಸಬಾರ್ಡಿನೇಟರ್ಸ್ಗಳ ಜೊತೆಗೆ ನಡ್ಕೊಳ್ಳುವಂತಹ ರೀತಿ ಬೇರೆ ಬೇರೆ ಆಗಿರುತ್ತೆ. ಈ ವಾಯ್ಸ್ ಟೋನ್ ಏನಿರುತ್ತೆ, ಈ ಟೋನು ಒಬ್ಬರನ್ನು ಕರೆಯುವಂತಹ ರೀತಿ, ಇನ್ನು ಮತ್ತೊಬ್ಬರನ್ನು ಕರೆಯುವಂತಹ ರೀತಿ, ಅವರಿಗೆ ಕೊಡುವಂಥ ಕಮ್ಯಾಂಡ್ಗಳು, ಅವರನ್ನು ಸಂಬೋಧಿಸುವಂತಹ ರೀತಿ, ಓಕೆ ಅವರ ಮೇಲೆ ಇವರು ತೋರಿಸುವಂತಹ ಒಂದು ಕಾನೂನು ಪ್ರಕಾರವಾಗಿರುವಂತಹ ಕೆಲವೊಂದು ನೀತಿ ನಿಯಮಾವಳಿಗಳು, ಸೊ ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ಹೇಗೆ ಕಮ್ಯುನಿಕೇಷನ್ಸ್ ಇರುತ್ತೆ ಅಥವಾ ಏನು ಒಂದು ಇಂಟ್ರಾಕ್ಷನ್ಸ್ ಇರುತ್ತೆ ಆ ವ್ಯಕ್ತಿಯ ಜೊತೆ ಇದ್ದಾಗ ಎಲ್ಲರ ಜೊತೆ ಅದೇ ರೀತಿಯಾದಂಥ ಸಂಪರ್ಕಗಳು ಇರೋದಿಲ್ಲ. ನಮ್ಮ ವ್ಯಕ್ತಿಯ ವರ್ತನೆಗಳು ಆ ವ್ಯಕ್ತಿಯನ್ನು ನಾವು ನೋಡ್ತಿದ್ದ ಹಾಗೇನೆ, ಸೊ ನಮ್ಮಲ್ಲಿರ್ತಕ್ಕಂಥ ಅನೇಕ ವಸ್ತು ವಿಷಯಗಳು, ಅದೇ ಸಂಜ್ಞಾನಾತ್ಮಕ ವಸ್ತು ವಿಷಯಗಳು ಸಂಘಟನೆಗೆ ಒಳಗಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಂಘಟನೆಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಆಗುವಂಥದ್ದು, ಸೊ ಒಬ್ಬ ವ್ಯಕ್ತಿ ಓಕೆ ಆರೋಗ್ಯಂಟ್ ಆಗಿ ನಾವು ಮಾತಾಡ್ತಾ ಇದೀವಿ ಅಥವಾ ಕೋಪದಿಂದ ಒಬ್ಬ ವ್ಯಕ್ತಿಯನ್ನು ಮಾತಾಡ್ತಾ ಇದೀವಿ ಅಂತಂದ್ರೆ, ಸೊ ಯಾರು ಒಬ್ರು ಸೊ ದಿನನಿತ್ಯ ಚಟುವಟಿಕೆಯಲ್ಲಿ ನಮಗೆ ಬರ್ತಕ್ಕಂಥ ಏನೋ ತುಂಬಾ ಸಾಫ್ಟ್ ನೇಚರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂತಂತ ಅಂದಾಗ ನಾವೇನು ಅಗ್ರೆಸಿವ್ ಆಗಿರ್ತೀವಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಈ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ನಾವು ಸೊ ಮೆದುವಾಗಿ ಅಥವಾ ಪೊಲೈಟ್ ಆಗಿ ವೆರಿ ಡೀಸೆಂಟ್ ಆಗಿ ಮಾತಾಡೋಣ ಅಂತದನ್ನ ಕಲಿತೀವಿ. ಸೊ ಅದೇ ಟೋನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನು ನಮ್ಮ ಮಾತುಕತೆ ಏನು ಇಂಟ್ರಾಕ್ಷನ್ಸ್ ಚೇಂಜ್ ಓವರ್ ಆಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ, ಅದು ಯಾಸ್ ಇಟ್ ಈಸ್ ಕ್ಯಾರಿ ಓವರ್ ಆಗುದಿಲ್ಲ. ಓಕೆ ಇದು ಏನಕ್ಕಾಗುತ್ತೆ, ಸೊ ಅದೇ ನಮ್ಮ ಸ್ಕೀಮಾಸ್ ಅಂತ ನಾವು ಕರೀಬಹುದು.
ಓಕೆ, ಸೊ ಈ ವ್ಯಕ್ತಿ ನೋಡ್ತಿದ್ದ ಹಾಗೆ ಈ ವ್ಯಕ್ತಿನ ನಾವು ಯಾವ ರೀತಿ ಮಾತಾಡಬೇಕು, ಈ ವ್ಯಕ್ತಿ ಜೊತೆಗೆ ಹೊಂದಿರತಕ್ಕಂಥ ಒಡನಾಟಗಳೇನು, ಸಹ ಸಂಬಂಧಗಳೇನು, ಅನುಭವಗಳೇನು, ಎಲ್ಲ ಮಾಹಿತಿಗಳು ಸಹ ನಮ್ಮ ಸಂಜ್ಞಾನದೊಳಗೆ ಸಂಘಟನೆಗಳಲ್ಲು ಸಹಕಾರಿಯಾಗುತ್ತೆ. ಆ ಜೊತೆಗೆ ಹೇಗೆ ಪ್ರಿಡಿಕ್ಟ್ ಅವರ ವರ್ತನೆಗಳನ್ನು ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ನಿರೀಕ್ಷೆಯನ್ನು ಮಾಡ್ಕೋಬಹುದು ಅನ್ನೋದನ್ನು ಸಹ ನಾವು ಸಂಘಟನೆಗೊಳಿಸ್ತಾ ಹೋಗ್ತೀವಿ. ಅದನ್ನೇ ನಾವು ಸಾಮಾನ್ಯವಾಗಿ ಸ್ಕೀಮಾ ಅಂತ ಕರೀತೀವಿ. ಓಕೆ, ಈ ಸ್ಕೀಮಾದ ಪ್ರಭಾವ ಹೇಗಿರುತ್ತೆ? ಈ ಸ್ಕೀಮಾದ ಪ್ರಭಾವ ಈ ಸೋಷಿಯಲ್ ಕಾಂಟೆಕ್ಸ್ಟ್ಗಳಲ್ಲಿ ನಾವು ಹೋದಾಗ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಬದಲಾಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಒನ್ ಬೈ ಒಂದು ನಾವು ನೋಡೋದೇ ಆದರೆ, ಓಕೆ, ಈ ಸ್ಕೀಮಾದ ಪ್ರಭಾವಳಿಗಳು ಅನೇಕ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ಇದನ್ನು ವ್ಯಕ್ತಿಗತವಾಗಿ ಅಥವಾ ಸಮೂಹಗತವಾಗಿ ನಾವು ಇದನ್ನು ಅಧ್ಯಯನ ಮಾಡೋದೇ ಆದರೆ ಅನೇಕ ಸ್ಕೀಮಾದ ಪ್ರಭಾವಳಿಗಳು ಇರೋದನ್ನು ನಾವು ಗುರುತಿಸ್ಕೋಬಹುದು. ಈಗ ಸಾಮಾಜಿಕ ಮೂಲದಿಂದ ಅನೇಕ ಮಾಹಿತಿಗಳು ನಮಗೆ ಬರ್ತಾ ಇರುತ್ತೆ. ಕೆಲವೊಂದು ಎಲ್ಲ ಮಾಹಿತಿಗಳನ್ನು ನಾವು ಸ್ಟೋರೇಜ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ, ಏಕೆಂತಂದರೆ ನಮ್ಮ ಮೆಮೊರಿ ಏನಿದೆ ಅಥವಾ ನಮ್ಮ ಕಾಗ್ನಿಟಿವ್ ಎಬಿಲಿಟಿ ಏನಿದೆ ತುಂಬ ರಿಸ್ಟ್ರಿಕ್ಷನ್ಸ್ ಆಗಿದೆ, ಒಂದು ಲಿಮಿಟೆಡ್ ಆಗಿದೆ. ಸೊ ಒಂದು ಮಾಹಿತಿಗಳನ್ನು ಮಾತ್ರ ನಾವು ಸಂಗ್ರಹ ಮಾಡ್ಕೋಬೋದು, ಒಂದಷ್ಟು ಮಾಹಿತಿ. ಓಕೆ, ಸೊ ಎಲ್ಲ ಮಾಹಿತಿಗಳು ಏನು ಸೊಸೈಟಿನಲ್ಲಿ ಏನು ಆಗ್ತಾ ಇದೆ, ಏನೆಲ್ಲ ನಾವು ಇನ್ಫಾರ್ಮೇಶನನ್ನು ಕಲೆಕ್ಟ್ ಮಾಡ್ಕೋಬಹುದು, ಸೊ ಎಲ್ಲ ಮಾಹಿತಿಗಳನ್ನು ಸಹ ನಾವು ನಮ್ಮ ನಮ್ಮ ಸ್ಮೃತಿ ಜಾಲದಲ್ಲಿ ನಾವು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅನೇಕ ವಸ್ತು ವಿಷಯಗಳು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೂ, ಓಕೆ, ಸೊ ನಮ್ಮ ಕಿವಿಗೆ ಎಡತಾಗ್ತಾ ಇರುತ್ತೆ, ಅನೇಕ ಪ್ರಚೋದನೆಗಳು ಬರ್ತಾ ಇರುತ್ತೆ. ಆದರೆ ನಾವೆಲ್ಲದಕ್ಕೂ ಸಹ ರಿಯಾಕ್ಟ್ ಮಾಡಲಿಕ್ಕೆ ನಮಗೆ ಆಗೋದೇ ಇಲ್ಲ, ಶಕ್ತಿನೂ ಇಲ್ಲ, ಆ ರೀತಿಯಾಗಿ ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ವೇಳೆ ನಾವು ಏನಾದರೂ ಪ್ರತಿಯೊಂದು ಪ್ರಚೋದನೆಗೂ ಸಹ ಮುಂದಿರ್ತಕ್ಕಂಥ ಅಥವಾ ಬರ್ತಾ ಇರತಕ್ಕಂಥ ಅಥವಾ ಮುಂದೆ ಬರಬಹುದಾದಂತಹ ಎಲ್ಲ ಪ್ರಚೋದನೆಗಳು ನಾವು ಪ್ರತಿಕ್ರಿಯೆಗಳನ್ನು ಮಾಡ್ತೀವಿ ಅನ್ನೋದೇ ಆದರೆ, ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಿಸ್ತೀವಿ ಅನ್ನೋದೇ ಆದರೆ, ಸೊ ಅದು ನಮ್ಮ ಮೆಂಟಲ್ ಸ್ಟೇಟಸ್ ಏನಾಗುತ್ತೆ ಅನ್ನೋದು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಓಕೆ, ಸೊ ನಾವು ಏನು ಮಾಡ್ತೀವಿ, ಕೆಲವೊಂದು ಲಿಮಿಟೆಡ್ ಸ್ಟಿಮ್ಯುಲಸ್ಗಳಿಗೆ ಮಾತ್ರ ಅಥವಾ ಮಾಹಿತಿಗಳನ್ನು ಮಾತ್ರ ಗಮನ ಕೊಡ್ತೀವಿ. ನಮ್ಗೆ ಯಾವ್ದು ಬೇಕು, ಪ್ರಸ್ತುತವಾಗಿ ಏನು ಬೇಕು, ಓಕೆ, ಸೊ ಅದನ್ನು ನಾವು ಒಂದು ಆರ್ಡರ್ ಮುಖಾಂತರ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾವೆ. ಸೊ ಇಂಪಾರ್ಟೆನ್ಸ್ ಯಾವ ಥರ ಇರುತ್ತೆ, ನಮ್ಮ ಪ್ರಯೋರಿಟಿ ಯಾವ ಥರ ಇರುತ್ತೆ ಅಂತಂದರೆ, ನಮಗೆ ಈಗ ಪ್ರೆಸೆಂಟ್ ಏನು ಬೇಕು, ಅದು ಶಾರೀರಿಕವಾಗಿ ಬೇಕಾಗಿರುವಂಥದ್ದು ನೀಡ್ಸ್ ಇರ್ಬೋದು ಕೆಲವೊಂದು ಬಾರಿ, ಓಕೆ, ಅಥವಾ ಕಾಗ್ನಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು ಅಂತಂದಾಗ ಆ ಕ್ಷಣಕ್ಕೆ ನಮಗೆ ಯಾವ ಮಾಹಿತಿಗಳು ನಮಗೆ ಬೇಕು. ಓಕೆ, ಸೊ ಎಲ್ಲವಾಗಲೂ ಸಹ ಓಕೆ, ಸೊ ಊಟ ಆಹಾರ, ಓಕೆ, ಸೊ ಪ್ರಥಮ ಪ್ರಶಸ್ತಿ ಅದಕ್ಕೆ ಹೋಗ್ಬಿಡುತ್ತೆ. ಬೇಸಿಕ್ ನೀಡ್ಸ್ ಏನಿದೆ, ಸೊ ಅದಕ್ಕೆ ನಮ್ಮೆಲ್ಲ ಒಂದು ಕಾನ್ಸಂಟ್ರೇಷನ್ ಹೋಗುವಂಥದ್ದು ಸಾಧ್ಯ. ಓಕೆ, ಸೊ ಹಸಿವಾಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಏನೇ ಇಂಪಾರ್ಟೆನ್ಸ್ ಮಾಹಿತಿಗಳನ್ನು ಕೊಟ್ಟರೂ ಸಹ, ಕೊಡಬೇಕಾದಂಥ ಸಂದರ್ಭದಲ್ಲೂ ಸಹ ಯಾವ ಪ್ರಮಾಣದಲ್ಲಿ ಅದು ಸಂಗ್ರಹ ಆಗುತ್ತೆ ಅಥವಾ ಕೋಡಿಂಗ್ ಆಗುತ್ತೆ, ಎನ್ಕೋಡ್ ಆಗುತ್ತೆ ಅನ್ನೋದು ಸಹ ಬಹಳ ಪ್ರಮುಖವಾದಂಥ ವಿಷಯ. ಓಕೆ, ಸೊ ನಮ್ಮ ಗಮನವೆಲ್ಲ, ಸೊ ಹಸಿವಾಗಿ ಅಥವಾ ಒಂದು ಫುಡ್ ರೆಡಿ ಇದೆ ನಮ್ಮ ಕಣ್ಮುಂದೆ ಇದೆ ಅಂತಂದರೆ ನಮ್ಮ ಎಲ್ಲ ಕಾನ್ಸಂಟ್ರೇಷನು ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಓಕೆ, ಸೊ ನಮ್ಮ ಪ್ರಯಾರಿಟಿ ಏನಿರುತ್ತೆ, ಸೊ ವಸ್ತು ವಿಷಯ ನಮಗೆ ಬೇಕಾಗಿರುವಂಥ ವಸ್ತು ವಿಷಯ ಏನಿದೆ ಅದು ತುಂಬ ಬಹಳ ಪ್ರಮುಖವಾಗಿದ್ದೇ ಆದ್ರೂ ಸಹ, ಆದರೆ ಆ ಕ್ಷಣಕ್ಕೆ ನಮಗೆ ಏನು ಬೇಕು, ಉದಾಹರಣೆಗೆ ಕ್ಲಾಸ್ನಲ್ಲಿ ಕೂತಿರ್ತೀವಿ ನಾವು, ಒಂದು ಪಾಠ ಆಗ್ತಾ ಇರುತ್ತೆ. ಓಕೆ, ಸೊ ಸುಮಾರು ಒಂದು 12 ಗಂಟೆಯಿಂದ 2 ಗಂಟೆವರೆಗೂ ಹೋಗ್ತಾ ಇರುತ್ತೆ. ಸೊ ಎಲ್ರಿಗೂ ಹಸಿವು ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ಎಕ್ಸಾಮ್ಗೆ ನಾಳೆ ಎಕ್ಸಾಮು, ಸೊ ಎಕ್ಸಾಮ್ಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ, ಹಸಿವು ಆಗೋಗಿರುತ್ತೆ. ಸೊ ಇನ್ನು ಮುಂದೆ ಒರೆಸ್ಬೇಕಾ ಅಂತ ಏನಾರ ಕೇಳಿದ್ರೆ ಬ್ರೇಕ್ ಕೊಡಿ ಅನ್ನೋದು ನಮ್ಮ ಗಮನ ಅಲ್ಲಿಗೆ ಹೋಗೇ ಹೋಗುತ್ತೆ. ಇದು ಸಾಮಾನ್ಯ ಪ್ರಕ್ರಿಯೆ. ಸಾಮಾನ್ಯ ಪ್ರಕ್ರಿಯೆಗಳು ಹೇಗೆ ನಿರ್ಧಾರ ಆಗ್ತವೆ, ಅದು ಶಾರೀರಿಕವಾಗಿಂದ ಬರುವಂಥದ್ದು ಇರ್ಬೋದು, ಸಂಜ್ಞಾನದಿಂದ ಬರುವಂತಹ ಮಾಹಿತಿಗಳು ಇರಬಹುದು, ಅಥವಾ ಒಂದು ಎಮೋಷನಲ್ ರಿಲೇಟೆಡ್, ಪರ್ಸನಾಲಿಟಿ ಫ್ಯಾಕ್ಟರ್ ರಿಲೇಟೆಡ್, ಹೇಗೆ ಒಂದು ಸಂದರ್ಭದಿಂದ ಮತ್ತೊಂದು ಸಂದರ್ಭಕ್ಕೆ ಹೇಗೆ ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಎಲ್ಲ ಪ್ರಭಾವಳಿಗಳು ಈ ಸ್ಕೀಮಾದ ಮೇಲೆ ಅನೇಕ ಸ್ಕೀಮವು ಅನೇಕ ಅಂಶಗಳ ಆಧಾರದ ಮೇಲೆ
ಪ್ರಭಾವಗಳನ್ನು ಬೀರ್ತಾವೆ. ಸೊ ಸ್ಕೀಮಾ ಏನು, ನಮಗೀಗ ಯಾವ್ದು ಬೇಕು ಅದರಲ್ಲಿ ಯಾವುದು ಬೇಕು. ಓಕೆ, ಅನೇಕ ಏನೋ ಫುಡ್ ಇರ್ಬೋದು, ನಮ್ಮ ನಾವು ಏನು ಮಾಡ್ತೀವಿ ನಮ್ಮ ಥಾಟ್ಸ್. ಸೊ ಅದರಲ್ಲಿ ಯಾವ ಕ್ಯಾಟಗರಿ ಆಫ್ ಫುಡ್ ಬೇಕು ಅಂದರೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗ್ತೀವಿ. ಏನೋ ಒಂದು ವಿಷಯಗಳು ಬರ್ತಾ ಇದೆ, ಅನೇಕ ವಸ್ತು ವಿಷಯಗಳು ಬರ್ತಾ ಇದೆ. ಯಾವ ಮಾಹಿತಿಯನ್ನು ನೀವು ಸಂಗ್ರಹಿಸ್ಕೋಬೇಕು, ಗ್ರಹಿಸ್ಕೋಬೇಕು. ಓಕೆ, ಸೊ ಏನೋ ಒಂದು ಇಶ್ಯೂಸ್ಗಳು ಆಗ್ತಾ ಇರುತ್ತೆ, ನಮಗೆ ಅದು ಬೇಕು. ಸೊ ಇಬ್ಬರ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಸಂಭಾಷಣೆಗಳ ಒಂದು ಮಾಹಿತಿ ನಮಗೆ ಬೇಕು ನಂತರದಲ್ಲಿ. ಏಕೆಂತಲ್ಲ ದೇರ್ ವಾಸ್ ಅ ಇಶ್ಯೂ ಇನ್ ದ ಏನೋ ಎನ್ವಿರಾನ್ಮೆಂಟ್, ವರ್ಕ್ ಎನ್ವಿರಾನ್ಮೆಂಟ್, ವಾಟ್ ಎವರ್. ಆದರೆ ಪ್ರಸ್ತುತವಾಗಿ ನಾವು ಏನೋ ಒಂದು ವಿಚಾರದಲ್ಲಿ ತೊಡಗಿರ್ತೀವಿ ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಓಕೆ, ಸೊ ಅಂತಹ ಸಂದರ್ಭದಲ್ಲೇ ನಮ್ಮ ಸೆಕೆಂಡ್ ಕಾನ್ಸಂಟ್ರೇಷನ್ಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಆದರೆ, ಸೊ ಆ ಒಂದು ಕಾನ್ವರ್ಜೇಷನ್ಸ್ಗಳ ಮುಖಾಂತರ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ಹೆಚ್ಚಿನ ಮಾಹಿತಿಗಳನ್ನು ಅಥವಾ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಈ ಸ್ಕೀಮ ಯಾವುದನ್ನು ನಾವು ಪಿಕ್ ಮಾಡ್ಕೋಬೇಕು, ಯಾವುದನ್ನು ನಾವು ಗ್ರಹಿಸ್ಕೊಳ್ಬೇಕು, ಯಾವುದನ್ನು ನಾವು ಪ್ರಾಯೋಗಿಕವಾಗಿ ಏನು ಕಾಣಸಿಗುತ್ತೆ, ವಸ್ತುವಾಗಿ ನಮಗೆ ಏನು ಕಾಣಸಿಗುತ್ತೆ ಅದಕ್ಕೆ ಹೆಚ್ಚು ಅಥವಾ ಹೇಗೆ ಮಹತ್ವಗಳನ್ನು ನಾವು ಕೊಡ್ತಾ ಹೋಗಬೇಕು. ಸೊ ಈ ಎಲ್ಲ ವಸ್ತು ವಿಚಾರಧಾರೆಗಳಿಗೆ ನಮಗೆ ಒಂದು ವೇದಿಕೆ ಆಗ್ತಾ ಹೋಗುತ್ತೆ. ಯಾವುದು ಈ ಒಂದು ಸ್ಕೀಮ್, ಅದು ತನ್ನೆಲ್ಲ ವಸ್ತು ವಿಷಯಗಳ ಮೇಲೆ. ಓಕೆ, ಸೊ ಎಷ್ಟು ಯಾವ ವಿಚಾರಗಳನ್ನು ನಾವು ಗ್ರಹಿಸ್ಕೋಬೇಕು ಪ್ರಯಾರಿಟಿ ವೈಸು. ಸೊ ಎಲ್ಲ ಮಾಹಿತಿಗಳು ಸಹ ಈ ಒಂದು ಮಾಹಿತಿಗಳ ಮೇಲೆ ಈ ಸ್ಕೀಮಾದ ಪ್ರಭಾವ ಬೀರ್ತಾ ಹೋಗುತ್ತೆ. ಈ ಮಾಹಿತಿಗಳನ್ನು ಆಯ್ಕೆ ವಿಚಾರದಲ್ಲಿ, ಮಾಹಿತಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಅಥವಾ ಹೇಗೆ ನಿರ್ಧರಿಸಬೇಕು ಅನ್ನೋ ವಿಚಾರದಲ್ಲಿ, ಸೊ ಅನೇಕ ವಸ್ತು ವಿಷಯಗಳು ನಮ್ಮ ಕಣ್ಮುಂದೆ ಬರುತ್ತೆ. ಅಂದರೆ ಹೇಗೆ ಆ ವಸ್ತು ವಿಷಯಗಳನ್ನು ಸಂಕೇತೀಕರಣಗೊಳಿಸ್ಬೇಕು, ಎಷ್ಟು ಇಂಪಾರ್ಟೆನ್ಸ್ ಅದು. ಓಕೆ, ಸೊ ಅದನ್ನು ಪುನರಾವರ್ತನೆ ಮಾಡಬೇಕಾ ಬೇಡ, ಪುನಃಸ್ಮರಣೆ, ಗ್ರಹಿಕೆ, ಎಲ್ಲಿ ಸ್ಟೋರ್ ಮಾಡಬೇಕು, ಯಾವುದಕ್ಕೆ ಅಸೋಸಿಯೇಟ್ ಮಾಡ್ಕೋಬೇಕು, ಅವರಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದ ಒಂದು ಮಾಹಿತಿಗಳು ಏನಿದೆ, ವಸ್ತು ವಿಚಾರ ವಿನಿಮಯಗಳೇನಿದೆ, ಅದಕ್ಕೆ ಯಾವುದಕ್ಕೆ ಅಥವಾ ಯಾವ ಪದಕ್ಕೆ ಯಾವ ವಸ್ತು ವಿಷಯಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು, ಹೆಚ್ಚಿನ ಏನೋ ರೀಕಾಲ್ ಮಾಡ್ಕೊಳ್ಳುವಂಥದ್ದಿರ್ಬೋದು, ಸಂಗ್ರಹ ಮಾಡ್ಕೋದಿರ್ಬೋದು, ಕೆಲವೊಂದು ವಿಷಯಗಳನ್ನು ನಾವು ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಒಂದು ಯೂಜ್ ಕಂಟೆಂಟ್ ಇರುತ್ತೆ, ಯೂಜ್ ಕಂಟೆಂಟಲ್ಲಿ ಎಲ್ಲದನ್ನ ನಾವು ಸಂಗ್ರಹ ಮಾಡ್ಕೊಳ್ತೀವ, ಮಾಡ್ಕೋಬೇಕಾ ಬೇಕಿಲ್ಲ, ಅದರಲ್ಲಿ ಯಾವುದು ನಮಗೆ ಪ್ರಮುಖವಾದಂಥ ಮಾಹಿತಿ ಬರುತ್ತೆ ಅದನ್ನು ಏನು ಮಾಡ್ತೀವಿ ನಾವು ಬೇರೆ ಒಂದು ಈಗಾಗಲೇ ಇರ್ತಕ್ಕಂಥ ಒಂದು ವಿಚಾರಗಳ ಜೊತೆಗೆ, ಗೊತ್ತಿರ್ತಕ್ಕಂಥ ವಿಚಾರಗಳ ಜೊತೆಗೆ ನಾವು ಅಸೋಸಿಯೇಟನ್ನು ಮಾಡ್ಕೊಳ್ತೀವಿ ಅಥವಾ ನೋಟ್ ಮಾಡ್ಕೊಳ್ತೀವಿ. ಏನಕ್ಕೆ ಅಂತಾರೆ, ವಸ್ತು ವಿಷಯಗಳನ್ನು ನಾವು ಪದೇ ಪದೇ ಮನನ ಮಾಡಿಕೊಂಡು ಹೆಚ್ಚಿನ ಸಮಯದಲ್ಲಿ ಅದನ್ನು ವಸ್ತು ವಿಷಯಗಳನ್ನು ನಾವು ಸಂಗ್ರಹ ಮಾಡ್ಕೋಬೇಕು ಅನ್ನೋ ಒಂದು ಕಾರಣ. ಸೊ ಹೀಗೆ ಮಾಹಿತಿಗಳ ಆಯ್ಕೆ ವಿಚಾರದಲ್ಲಿ ಹೇಗೆ ಅದನ್ನು ಪರ್ಸೀವ್ ಮಾಡ್ಕೋಬೇಕು, ಹೇಗೆ ಅದನ್ನು ರಿಸೀವ್ ಮಾಡ್ಕೋಬೇಕು, ಅದಕ್ಕೆ ಹೇಗೆ ಇಂಟರ್ಪ್ರಿಟೇಷನನ್ನು ಕೊಡಬೇಕು, ಸೊ ಎಲ್ಲ ವಸ್ತು ವಿಷಯಗಳ ಮೇಲೆ ಈ ಸ್ಕೀಮಾದ ಪ್ರಭಾವ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥದ್ದು ಸೊ ಕಂಟೆಂಟ್, ವಸ್ತು ವಿಷಯಗಳು, ಯಾವುದಕ್ಕೆ ನಾವು ಹೆಚ್ಚಿನ ಪ್ರಯಾರಿಟಿಯನ್ನು ಕೊಡಬೇಕು, ಯಾವುದು ನಮಗೆ ಪ್ರಮುಖ ಮಾಹಿತಿ ಅಂತ ಅನಿಸುತ್ತೆ. ಸೊ ಅದರಲ್ಲೇ ನಾವು ಒಂದು ವಸ್ತು ವಿಷಯಗಳನ್ನು ನಾವು ಹೆಚ್ಚಿನದಾಗಿ ವಿಷಯದ ಪಡಿಸ್ತಾ ಹೋಗ್ತಾ ಹೋದರೆ ಅಥವಾ ಕ್ಯಾಟಗರೈಸೇಷನ್ನ ನಾವು ಮಾಡ್ತಾ ಹೋದರೆ, ಓಕೆ, ಸೊ ನಾವು ಅದನ್ನು ವಿಂಗಡಣೆ ಮಾಡಬೇಕಾಗುತ್ತೆ. ಸೊ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲೂ ಸಹ ಈ ಸಂಕೇತೀಕರಣ, ಗ್ರಹಿಕೆ, ಪುನಃಸ್ಮರಣೆ ಹಾಗೂ ಇನ್ನೂ ಅನೇಕ ವಿಚಾರಗಳ ಮೇಲೆ ನಮಗೆ ಈ ಒಂದು ಸ್ಕೀಮ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಹೇಗೆ ಬೀರ್ತಾ ಹೋಗುತ್ತೆ? ಈಗ ಒಂದು ಪ್ರಸ್ತುತ ಸಿಚುಯೇಷನ್ನಲ್ಲಿ, ಪ್ರಸ್ತುತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ನಮ್ಮ ಮಾಹಿತಿ. ಓಕೆ, ಸೊ ಆ ಮಾಹಿತಿಯನ್ನು ನಾವು ಎಷ್ಟು ಕಲೆಕ್ಟ್ ಮಾಡ್ಕೋಬೇಕು ಅಥವಾ ಏನು ಗೊತ್ತಿಲ್ಲ ಅನ್ನೋದೇ ಆದರೆ, ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಾದರೆ ಅಥವಾ ವ್ಯಕ್ತಿಯ ಜೊತೆಗೆ ನಾವು ಹೇಗೆ ಇಂಟ್ರಾಕ್ಟ್ ಮಾಡಬೇಕು ಅನ್ನೋದೇ ಆದರೆ, ಸೊ ಗೊತ್ತಿರೋರ ಪ್ರಕಾರ ಅಥವಾ ಗೊತ್ತಿರುವಂಥ ಮೂಲದ ಪ್ರಕಾರ, ಗೂಗಲ್ ಇರ್ಬೋದು, ಯಾರೇ ಅಕ್ಕಪಕ್ಕದಲ್ಲಿ ಕೇಳಿರೋ ಪ್ರಕಾರ ಇರ್ಬೋದು, ಆ ವ್ಯಕ್ತಿ ಏನು, ಆ ವ್ಯಕ್ತಿ ಹೇಗೆ, ಯಾವ ರೀತಿಯಾದಂತಹ ವ್ಯಕ್ತಿ, ಸೊ ಹೇಗೆ ಇಂಟ್ರಾಕ್ಷನ್ ಅನ್ನು ಮಾಡಬಹುದು, ಅದರಿಂದ ಹೆಲ್ಪ್ಫುಲ್ ಆಗುತ್ತಾ ಅಥವಾ ಆಗಲ್ಲ. ಓಕೆ, ಸೊ ಆಗೋದೇ ಆದರೆ ಯಾವ ರೀತಿಯಾದಂತ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಗಲಿಲ್ಲ ಅಂತ ಅಂದರೆ ಈ ಮಾಹಿತಿನ ಮಾಡ್ಕೋ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋ ಅಂಥದ್ದು ಮಾಹಿತಿಗಳನ್ನು
ವರ್ಕೌಟ್ ಆಗುತ್ತಾ ಅಥವಾ ಆಗಲ್ವ? ಈ ಎಲ್ಲ ವಸ್ತು ವಿಷಯಗಳು ನಮ್ಮಲ್ಲಿ ಕೆಲವೊಂದು ಬಾರಿ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಡೀತಾನೆ ಇರುತ್ತೆ. ಸೊ ಅದು ಈ ನಮ್ಮಲ್ಲಿ ಇರ್ತಕ್ಕಂತ ಒಂದು ಸ್ಕೀಮಾದ ಪ್ರಭಾವ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಒಬ್ಬ ವ್ಯಕ್ತಿ, ಸೊ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ, ಸೊ ಅವನ ಕಡೆಯಿಂದ ಏನೂ ಕೆಲಸ ಆಗಲ್ಲ, ಸುಮ್ಮನೆ ಬರೇ ಮಾತು ಮಾಡ್ತಾರೆ, ಯಾವುದೇ ರೀತಿಯ ಕೆಲಸ ಆಗೋದಿಲ್ಲ ಅಂತಂದಾಗ, ಸೊ ನಾವು ಹೆಚ್ಚಿನ ಸಮಯದಾಗಿ ಸಂದರ್ಭದಲ್ಲಿ ನಾವು ವ್ಯಕ್ತಿಯ ಜೊತೆಯನ್ನ ವ್ಯಕ್ತಿಯಿಂದ ದೂರ ಇರೋದನ್ನ ಪ್ರಕ್ರಿಯೆಗಳನ್ನ ನಾವು ಮಾಡ್ತೀವಿ. ಹೆಚ್ಚಿನ ಸಮಯನ ಕೊಡ್ಲಿಕ್ಕೆ ನಾವ್ ಯಾಕೆ ನಮ್ಮ ಟೈಮನ್ನ ವೇಸ್ಟ್ ಮಾಡ್ಕೋಬೇಕು? ಈ ರೀತಿಯಾದಂತಹ ವರ್ತನೆಗಳು ನಮ್ಮಲ್ಲಿ ಕಾಣ್ತಾ ಬರ್ತವೆ. ಏಕೆಂತಂದ್ರೆ ಆ ವ್ಯಕ್ತಿ ಒಮ್ಮೆ ವ್ಯಕ್ತಿಯ ಸಂಪೂರ್ಣ ಚಿತ್ರಣ ನಮ್ಮ ಕಣ್ಮುಂದೆ ಬಂದ್ರೆ, ಪೂರ್ವ ಮಾಹಿತಿ ಇದ್ರೆ, ಬೇಕಾಗಿರುವಂತಹ ಎಲ್ಲ ಏನು ಆ ವ್ಯಕ್ತಿಯ ಒಂದು ವರ್ತನೆ ನಮಗೆ ಅನುಭವ ಇದ್ರೆ, ವ್ಯಕ್ತಿಯ ಅನುಭವ ಇದ್ರೆ, ಸೊ ಏನಾಗುತ್ತೆ, ಆತನ ಬಗ್ಗೆ ಇರತಕ್ಕಂಥ ಎಲ್ಲಾ ಮಾಹಿತಿಗಳು ಕನ್ಸಾಲಿಡೇಟ್ ಆಗುತ್ತೆ. ಕನ್ಸಾಲಿಡೇಟೆಡ್ ಆಗಿ ಇನ್ಫಾರ್ಮೇಶನ್ನು ನಾವು ಎಷ್ಟರ ಮಟ್ಟಿಗೆ ಇಂಟ್ರಾಕ್ಟ್ ಅನ್ನ ಮಾಡಬೇಕು ಆ ಸಂದರ್ಭಕ್ಕೆ, ಆ ಒಂದು ಪ್ರಸ್ತುತಿಗೆ, ಅಷ್ಟು ಮಾತ್ರ ಇಂಟ್ರಾಕ್ಷನ್ಸ್ ಇರುತ್ತೆ. ಅಥವಾ ಕೆಲವೊಂದು ಬಾರಿ ಆ ಒಂದು ಸಂದರ್ಭದಿಂದಲೇ ನಾವು ದೂರ ಇರುವಂತ ವಿಷಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹೀಗೆ ಈ ಸಾಮಾಜಿಕ ಮೂಲದಿಂದ ಬರುವ ಮಾಹಿತಿಗಳು ಏನು ಅಪರಿಮಿತವಾಗಿ ಅಸಂಖ್ಯಾತ ಮಾರ್ಗದಿಂದ ಅಥವಾ ಅಸಂಖ್ಯಾತ ಮಾಹಿತಿಗಳು ಏನ್ ಬರ್ತಾ ಇರುತ್ತೆ, ಸೊ ಆ ಎಲ್ಲಾ ವಿಷಯಗಳನ್ನು ನಾವು ಸಂಗ್ರಹ ಮಾಡಲಿಕ್ಕೆ ನಾವು ಶಕ್ತರಾಗಿರೋದಿಲ್ಲ. ಅದನ್ನ ನಾವು ಪಾರ್ಟ್ ಬೈ ಪಾರ್ಟ್ ಅಥವಾ ಯಾವುದು ಪ್ರಯಾರಿಟಿ ವೈಸ್ ಅಥವಾ ಆ ಸಂದರ್ಭಕ್ಕೆ ಯಾವುದು ನಮಗೆ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ, ಮಾಹಿತಿಯನ್ನ ಸಂಗ್ರಹ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಈ ಎಲ್ಲಾ ವಸ್ತು ವಿಷಯಗಳ ಮೇಲೆ ಸ್ಕೀಮಾ. ಓಕೆ, ಸೊ ವ್ಯಕ್ತಿ ಈಗ ನೆಗೆಟಿವ್ ಆಗಿ ಬೇಕಾಗಿರುತ್ತೆ, ಒಬ್ಬ ವ್ಯಕ್ತಿ ಕಂಡ್ರೆ ನಮ್ಗೆ ಆಗ್ತಾ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಓಕೆ, ಆತನಿಂದ ಇನ್ನೇನು ತಪ್ಪುಗಳು ಆಗ್ಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿ ಏನು ಪಾಸಿಟಿವ್ ಆಗಿ ಮಾತಾಡಬಹುದು, ಒಂದು ಭಾಷಣ ಏರ್ಪಾಡ್ ಮಾಡಿರ್ತಾರೆ ಭಾಷಣ, ಸೊ ಅದರಲ್ಲಿ ಅನೇಕ ಈಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ಎವ್ರಿ ಏನೋ ಫೋರ್ತ್ ಸಂಡೇ ಒಂದು ಅವ್ರದ್ದೊಂದು ಮನ್ ಕಿ ಬಾತ್ ಅಂತ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಓಕೆ, ಸೊ ಅದರಲ್ಲಿ ಅನೇಕ ಡಿವಿಜನ್ಸ್ಗಳು ಇರುತ್ತೆ, ಒಂದು ನೇಷನ್ ಅಂತ ಅಂದ್ಮೇಲೆ ಎಲ್ಲ ಅವ್ರವ್ರಿಗೆ ಬೇಕಾಗಿರುವಂತ ಮಾತುಗಳನ್ನು ಏನ್ ಆಡ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಮಿಗೆ ರಿಲೇಟೆಡ್, ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಏನ್ ಮಾತಾಡ್ಬೋದು. ಓಕೆ, ಇನ್ನೇನು ಬಡ್ಜೆಟ್ ನಡೀತಾ ಇದೆ, ಬಡ್ಜೆಟ್ ನಡೆಯುವಂತ ಸಂದರ್ಭದಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ನೇನ್ ಮಾತಾಡ್ಬೋದು ಅಥವಾ ಯಾವ ರೀತಿ ಆಗಿರ್ಬೋದು, ಹೆಚ್ಚಿಸ್ತಾರ ಕಡಿಮೆ ಮಾಡ್ತಾರ, ಸೊ ಬೇರೆದೆಲ್ಲ ನಡೀತಾ ಇರತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಏನೋ ಗಮನವನ್ನ ಕೊಡೋದಿಕ್ಕೆ ಹೋಗಿಲ್ಲ, ಆ ಮಾಹಿತಿಗಳು ನಮ್ಗೆ ಬೇಕಾಗೂ ಇರೋದಿಲ್ಲ. ಓಕೆ, ಸೊ ನಮಗೆ ಏನು ಅಡ್ವಾಂಟೇಜಸ್ ಇದೆ, ನಾವು ಯಾವುದಕ್ಕೆ ಗಮನ ಕೊಡಬೇಕು ಅಂತದ್ದು ವಿಷಯಗಳಿಗೆ ಮಾತ್ರ. ಸೊ ಈಗ ಏನೋ ಒಂದು ಇಶ್ಯೂಗಳು ನಡೀತಾ ಇದೆ, ಸೊ ಏನು ವಿಷಯಗಳು, ಸೊ ಈಗ ಕ್ಯಾಟಗರಿ ವೈಸು ಏನೋ ಇನ್ಕ್ರೀಸ್ ಮಾಡಬೇಕು, ಸೊ ಎಲ್ಲ ಕಮ್ಯುನಿಟಿ ವೈಸು ಜಾತಿಗಳ ಮಠಗಳ, ಸೊ ಇವೆಲ್ಲ ಒಂದು ಏನೋ ಮೀಸಲಾತಿಯ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಓಕೆ, ಸೊ ಅದೇನಾದರೂ ಈ ಒಂದು ನೆಕ್ಸ್ಟ್ ಬಡ್ಜೆಟಲ್ಲೋ ಅಥವಾ ಏನೋ ಒಂದು ಮೀಟಿಂಗಲ್ಲೋ ಅಥವಾ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೋ ಇದ್ರ ಬಗ್ಗೆ ಏನಾರ ಮಾತಾಡಬಹುದಾ? ಓಕೆ, ಅನೇಕ ವಸ್ತುಗಳು ಆ ಒಂದು ಕಮಿಟಿ ಅಂತ ಅಂದಾಗ ಅಥವಾ ಒಂದು ಸರ್ಕಾರ ಅಂತ ಅಂದಾಗ ಅಥವಾ ಸರ್ಕಾರದ ಭಾಷಣ ಅಂತ ಅಂದಾಗ ಅನೇಕ ವಸ್ತು ವಿಷಯಗಳು ಅದರಲ್ಲಿ ಇರುತ್ತೆ. ಅದರಲ್ಲಿ ನಾವು ನಮಗೆ ಏನು ಅಡ್ವಾಂಟೇಜಸ್ ಇದೆ, ನಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತೀವಿ ಅಥವಾ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಅದೇ ಒಂದು ಸ್ಕೀಮಾದ ಪ್ರಭಾವ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಸ್ಕೀಮಾ ಸಿದ್ಧಾಂತ ಮತ್ತು ಪ್ರಭಾವಳಿಗಳು ಸ್ಕೀಮಾದ ಮೇಲೆ ಹೇಗಿರುತ್ತೆ? ಈ ಹಿಂದೆ ಸಂಗ್ರಹವಾಗಿರುವ ಸಾಮಾಜಿಕ ಮಾಹಿತಿ ನಮ್ಮಲ್ಲಿ ಸಿದ್ಧಾಂತ ರೀತಿನಲ್ಲಿ ಸಂಗ್ರಹವಾಗಿರುತ್ತೆ. ಓಕೆ, ಅಂದ್ರೆ ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂದರ್ಭ ಅಥವಾ ಒಂದು ಸಿಚುಯೇಷನ್ ಈ ರೀತಿಯಾಗಿದೆ ಅಂತಂದ್ರೆ, ಈಗ ಸಾಮಾಜಿಕ ಸಂದರ್ಭದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವುದು. ಹೇಗ್ ಮಾಡೋದು? ಸೊ ಒಂದು ರೂಟ್ ಇರುತ್ತೆ ಅದಕ್ಕೆ. ಓಕೆ, ಸೊ ಈಗ ಅನೇಕ ಸಿದ್ಧಾಂತಗಳನ್ನ ನಾವು ನೋಡ್ತಾ ಹೋಗೋಣ. ಕಲಿಕಾ ಸಿದ್ಧಾಂತಗಳು, ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ. ಓಕೆ, ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ, ಒಮ್ಮೆ ಒಂದು ಜೀವಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಅನುಬಂಧನೆಯನ್ನ ನಾವು ಕಲಿಸಿದ್ರೆ ನಾವು ಮುಂದಿನ ವರ್ತನೆ ನಾವು ಈಸಿಯಾಗಿ ಪ್ರೆಡಿಕ್ಟ್ ಮಾಡಬಹುದು. ಇದು ಸರ್ವೇ ಸಾಮಾನ್ಯ.
ಶಾಸ್ತ್ರೀಯ ಅನುಬಂಧನ ಇರ್ಬೋದು, ಕ್ರಿಯಾತ್ಮಕ ಅನುಬಂಧನ ಇರ್ಬೋದು, ಇನ್ಸೈಟ್ ಫುಲ್ ಲರ್ನಿಂಗ್ ಇರ್ಬೋದು, ಕಲಿಕೆಯ ಯಾವುದೇ ಸಿದ್ಧಾಂತಗಳನ್ನು ನಾವು ತೆಗೆದುಕೊಂಡ್ರೆ, ಒಂದಷ್ಟು ಟ್ರಯಲ್ಸ್ಗಳನ್ನು ನಾವು ಕೊಟ್ರೆ ಅಥವಾ ಎರರು ಆಗುತ್ತೆ, ಅದರಲ್ಲಿ ಎದ್ದು ಬೀಳು ಏಳು ಬೀಳುಗಳು ಎಲ್ಲ ಇರುತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಒಮ್ಮೆ ಅನುಬಂಧನಕ್ಕೆ ಒಳಪಟ್ಟಂತಹ ನಂತರ, ಅಂದರೆ ಅನುಭವಕ್ಕೆ ಬಂದ ನಂತರದಲ್ಲಿ ಏನು ನಮ್ಮ ವರ್ತನೆಯಲ್ಲಿ ಬದಲಾವಣೆಗಳಾಗುತ್ತೆ, ಸೊ ಅಂತಹ ನಮ್ಮ ವರ್ತನೆಗಳನ್ನು ನಿಖರವಾಗಿ ಕೆಲವೊಂದು ಬಾರಿ ಸೊ ನಿರ್ದಿಷ್ಟವಾದಂತಹ ವರ್ತನೆಗಳನ್ನು ನಾವು ನಿರೀಕ್ಷೆಗಳನ್ನು ಮಾಡ್ತಾ ಹೋಗ್ಬೋದು. ಸೊ ಹೀಗೆ ಈ ಸ್ಕೀಮಾ ಕೆಲವೊಂದು ಬಾರಿ ಈ ಸಿದ್ಧಾಂತದ ಪ್ರಭಾವಗಳ ಮುಖಾಂತರ ನಮಗೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಒಂದು ರೂಟ್ ಮ್ಯಾಪನ್ನು ನಾವು ಹಾಕ್ಕೊಂಡ್ಬಿಡ್ಬೋದು ಅಥವಾ ಒಂದು ಹೈಪೋಥಿಸಿಸ್ಗಳನ್ನು ನಾವು ಹಾಕ್ಕೋಬಹುದು. ಫಾರ್ ಎಕ್ಸಾಂಪಲ್, ಓಕೆ, ಸೊ ಏನು ಸ್ಟ್ರೆಸ್ ಲೆವೆಲ್, ಅಕಾಡೆಮಿಕ್ ಸ್ಟ್ರೆಸ್ ಅಥವಾ ಸೋಷಿಯಲ್ ಸ್ಟ್ರೆಸ್ ಅಥವಾ ಸೋಷಿಯಲ್ ಆಂಗ್ಸೈಟಿ ಅಥವಾ ಸೋಷಿಯಲ್ ಫೋಬಿಯಾ. ಓಕೆ, ಸೊ ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ಗಳನ್ನು ಅಥವಾ ಎನರ್ಜಿಗಳನ್ನು ಅಥವಾ ಡಿಸ್ಟರ್ಬ್ ಮಾಡಲಿಕ್ಕೆ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಲಿಕ್ಕೆ ಕಾರಣ ಆಗುತ್ತೆ. ಸೊ ಒಂದು ಹೈಪೋಥಿಸಿಸನ್ನು ನಾವು ಆ ಒಂದು ಆಧಾರದ ಮೇಲೆ ನಾವು ಫ್ರೇಮನ್ನು ಮಾಡ್ಕೋಬಹುದು. ಅಥವಾ ನಮ್ಮ ಸಾಮಾಜಿಕ ಹಿನ್ನೆಲೆಗಳು ಏನು, ಈ ಸಾಮಾಜಿಕ ಹಿನ್ನೆಲೆಗಳು ಈ ಒಂದು ಸಂಜ್ಞಾನದ ಮೇಲೆ, ಸಾಮಾಜಿಕ ಸಂಜ್ಞಾನದ ಮೇಲೆ ಸೊ ಯಾವ ರೀತಿಯಾದಂಥ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಅಂದರೆ ಧನಾತ್ಮಕವಾಗಿ ಪ್ರಭಾವವನ್ನು ಬೀಳ್ತಕ್ಕಂತಹ ಒಂದು ಅಂಶಗಳು ಯಾವ್ಯಾವುದು, ಋಣಾತ್ಮಕವಾಗಿ ಬೀರತಕ್ಕಂಥ ಪ್ರಭಾವ ಬೀರ್ತಕ್ಕಂತಹ ಒಂದು ವೇರಿಯೇಬಲ್ಸ್ಗಳು ಚರಾಂಶಗಳು ಯಾವ್ಯಾವುದು. ಸೊ ಈ ರೀತಿ ನಾವು ಸಿಗ್ರಿಗೇಟನ್ನು ಮಾಡ್ಕೋಬಹುದು. ಸೊ ಸಿಗ್ರಿಗೇಟ್ ಮಾಡಿಕೊಂಡ ನಂತರದಲ್ಲಿ ನಾವು ನಿಖರವಾಗಿ ಸೊ ಇಂತಹ ವೇರಿಯೇಬಲ್ಸ್ಗಳು ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಡಿಪೆಂಡೆಂಟ್ ವೇರಿಯ ಮೇಲೆ, ಅಥವಾ ಇಂತಹ ವೇರಿಯೇಬಲ್ಸ್ಗಳು ಚರಾಂಶಗಳು ಡಿಪೆಂಡೆಂಟ್ ವೇರಿಯೇಬಲ್ಸ್ಗಳ ಮೇಲೆ ಋಣಾತ್ಮಕ ಪ್ರಭಾವಗಳನ್ನು ಬೀರುತ್ತೆ. ನಾವು ಸಾಮಾನ್ಯವಾಗಿ ಇಂತಹ ಒಂದು ಕಲ್ಪನೆಗಳ ಮುಂದೆ, ಅಂದರೆ ಪ್ರಾಕಲ್ಪನೆಗಳ ಮೇಲೆ ನಾವು ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸೈಕಾಲಜಿ ಇಂದ ಬಂದಿರತಕ್ಕಂತಹ ಹಿನ್ನೆಲೆ ಹೊಂದಿರತಕ್ಕಂಥ ಎಲ್ಲರಿಗೂ ಈ ಪ್ರಾಕಲ್ಪನೆ ಅಂತ ಅಂದರೆ ಏನು, ಪ್ರಯೋಗದಲ್ಲಿ ಬರ್ತಕ್ಕಂಥ ಈ ಒಂದು ಪ್ರಾಕಲ್ಪನೆಗಳು ಹೇಗೆ ನಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ಗೆ ಕಾಂಟ್ರಿಬ್ಯೂಟನ್ನು ಮಾಡುತ್ತೆ, ಅಥವಾ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಚಟುವಟಿಕೆಗಳಲ್ಲಿ ನಾವು ತೊಡಗಲಿಕ್ಕೆ ಸೊ ಈ ಒಂದು ಪ್ರಾಕಲ್ಪನೆಗಳು ಏನಿದೆ, ಈ ಪ್ರಾಕಲ್ಪನೆಗಳ ಪ್ರಭಾವಳಿಗಳು ಈ ಒಂದು ಸ್ಕೀಮಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದೇ ಆಧಾರ ಈ ಹಿಂದೆ ಸಂಗ್ರಹ ಆಗಿರುವಂಥ ಅನೇಕ ಸಾಮಾಜಿಕ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥ ಸಿದ್ಧಾಂತದ ರೀತಿಯಲ್ಲಿ ಸಂಗ್ರಹವಾಗಿರುತ್ತೆ. ಓಕೆ, ಸೊ ಅಂದರೆ ಎಕ್ಸ್ ವೈ ಝಡ್ ಅಂತಾರೆ, ಎಕ್ಸ್ ವೈ ಝಡ್ಡೆ ಒಬ್ಬ ವ್ಯಕ್ತಿಯ ಮೇಲೆ ಪಾಸಿಟಿವ್ ಒಪಿನಿಯನ್ ಇದೆ ಅಂತ ಅಂದಮೇಲೆ ಸೊ ಅದು ಪಾಸಿಟಿವ್ ಒಪಿನಿಯನ್ನೇ. ಓಕೆ, ಸೊ ನೆಗೆಟಿವ್ ಒಪಿನಿಯನ್ಸ್ ಒಂಥರ ಈ ಸ್ಕೀಮ್ ಯಾವ ರೀತಿಯಾಗಿರುತ್ತೆ ಅಂತಾರೆ, ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಬೇರೂರು ಬಿಟ್ಟಿರುತ್ತೆ. ಓಕೆ, ಸೊ ಅದರಿಂದ ಆಚೆ ಬರಲಿಕ್ಕೆ ಆ ಒಂದು ಮಾಹಿತಿಯಿಂದ ನಾವು ಪಾಸಿಟಿವ್ ಸೈಡಿಂದ ನೆಗೆಟಿವ್ ಸೈಡ್ಗೆ ಅಥವಾ ನ್ಯೂಟ್ರಲ್ ಸೈಡ್ಗೆ ನಾವು ಕನ್ವರ್ಟ್ ಆಗಬೇಕು ಅಂತಂದರೆ ನಾವು ಅನೇಕ ಅಂತಹ ಘಟನಾವಳಿಗಳನ್ನು ಆ ಚೇಂಜ್ ಬದಲಾವಣೆಗೆ ತರುವಂತಹ ಅನೇಕ ಪ್ರಭಾವಳಿಗಳು ಏನು, ಕಾರಣಗಳು ಏನು ಅನ್ನೋದನ್ನು ನಾವು ಗುರುತಿಸ್ಕೋಬೇಕು. ಗುರುತಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿರ್ದಿಷ್ಟವಾದ ಕಾರಣಗಳು ಒಂದು ಪಾಸಿಟಿವ್ ಸೈಡ್ನಿಂದ ನೆಗೆಟಿವ್ ಸೈಡ್ಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣಗಳು ನಮ್ಮಲ್ಲಿ ಇಲ್ಲ ಅನ್ನೋದೇ ಆದರೆ ಸೊ ಆ ಸ್ಕೀಮಾ ಮಾಹಿತಿಗಳು ಹಾಗೆ ಗಟ್ಟಿಯಾಗ್ಬಿಡುತ್ತೆ. ಅದನ್ನು ನಾವು ಬದಲಾಯಿಸಲಿಕ್ಕೆ ಅಥವಾ ಬದಲಾವಣೆಯ ಒಂದು ಏನು ಪ್ರಕ್ರಿಯೆಗಳಲ್ಲಿ ನಾವು ತೊಡಸ್ಕೊಳ್ತೀವಿ ಆ ಎಲ್ಲದಕ್ಕೂ ಸಹ ಒಂದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗ್ತಾ ಹೋಗೋದಿಲ್ಲ, ಅಥವಾ ಸ್ಪಷ್ಟವಾದ ಒಂದು ನಿಖರವಾದಂಥ ಒಂದು ದಾರಿನೇ ನಮಗೆ ಸಿಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಸೊ ಹಾಗೆ ಈ ಸ್ಕೀಮ ಒಂದು ಪ್ರಭಾವ ಹೇಗಿರುತ್ತೆ ಅಂತಂದರೆ ಈ ಸಿದ್ಧಾಂತದ ಪ್ರಭಾವಗಳ ರೂಪದಲ್ಲೇ ಅದು ತನ್ನಷ್ಟಕ್ಕೆ ತಾನು ತನ್ನ ಪ್ರಭಾವಗಳನ್ನು ಚಾಚಿಕೊಂಡಿರುತ್ತೆ. ಕೆಲವೊಂದು ಮಾಹಿತಿಗಳು ನಿಖರವಾಗಿರುತ್ತೆ, ಅಕ್ಯುರೇಟ್ ಆಗಿರುತ್ತೆ, ಅಥವಾ ಕೆಲವೊಂದು ಮಾಹಿತಿಗಳು ಯಾವುದು ಅಸ್ಪಷ್ಟವಾಗಿರುತ್ತೆ, ಅಥವಾ ಆ ಮಾಹಿತಿಯ ವ್ಯಾಪ್ತಿ, ಓಕೆ, ಈ ಹಿನ್ನೆಲೆ ಪ್ರತಿಯೊಂದು ಸಹ ನಮ್ಮಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವುದು ನಮ್ಮಲ್ಲಿ ನಿಖರವಾಗಿರುತ್ತೆ, ಯಾವುದು ಅಕ್ಯುರೇಟ್ ಆಗಿರುತ್ತೆ, ಯಾವುದು ಅಸ್ಪಷ್ಟವಾಗಿರುತ್ತೆ. ಸೊ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಸೊ ಏನು ಸೋಷಿಯಲ್ ಲೈಫ್ ಏನಿದೆ, ಸೋಷಿಯಲ್ ಲೈಫ್ ತುಂಬ ಏನು ಮಿರರ್ ಥರ ಕನ್ನಡಿಯ ಥರ ಇರುತ್ತೆ, ಕನ್ನಡಿಯ ಥರ ಇದೆ, ಆದರೆ ಆತನ ಪರ್ಸನಲ್ ಲೈಫ್ ಏನಿದೆ ಸೊ ಒಂದ್ರ ಬಗ್ಗೆನೂ ಸಹ ನಮಗೆ ಮಾಹಿತಿ ಇಲ್ಲ. ಓಕೆ,
ಸೊ ಆತನಿಗೆ ಏನು ಇಷ್ಟ, ತಿನ್ನೋದ್ರಿಂದ ಹಿಡಿದು ಬಟ್ಟೆ ಹಾಕೋದ್ರಿಂದ ಹಿಡಿದು ಅವನ ಆಟಿಟ್ಯೂಡ್ ಇರ್ಬೋದು, ಅವನ ಪರ್ಸನಾಲಿಟಿ ಏನಿರ್ಬೋದು, ಅವನ ಅಭಿರುಚಿಗಳು ಏನಿರ್ಬೋದು, ಯಾವ್ರ ಬಗ್ಗೆ ಮಾತನಾಡಬಹುದು, ಯಾವ್ರ ಈ ತರ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಇದೇ ರೀತಿಯಾದಂತಹ ಪ್ರಿಡಿಕ್ಟ್ ಮಾಡಬಹುದು. ಓಕೆ, ಈ ವ್ಯಕ್ತಿ ಈ ವಿಷಯ ಮಾತಾಡಿದ್ರೆ ಹಿಂಗೆ ಮಾತಾಡ್ತಾನೆ, ಅಥವಾ ಒಬ್ಬ ವ್ಯಕ್ತಿ ಈ ಹಿನ್ನೆಲೆಯ ಒಂದಿಗೆ ಪ್ರತಿಯೊಂದು ವಿಷಯವನ್ನು ಜಾಯಿಂಟ್ ಮಾಡ್ತಾನೆ. ಸೊ ಈ ರೀತಿಯಾಗಿ ನಾವು ನಿಖರವಾಗಿ ಮಾಹಿತಿಯನ್ನು ನಾವು ಪ್ರಿಡಿಕ್ಟ್ ಅನ್ನು ಮಾಡ್ತಾ ಹೋಗ್ಬೋದು. ಆದರೆ ಕೆಲವೊಂದು ಮಾಹಿತಿಗಳು ಅಸ್ಪಷ್ಟತೆಯನ್ನು ಸಹ ಹೊಂದಿರುತ್ತೆ. ಯಾವುದಕ್ಕೂ ನಮಗೆ ವಿಷಯಗಳು ನಮಗೆ ಅಸ್ಪಷ್ಟವಾಗಿರುತ್ತೆ. ಸೊ ಕೆಲವೊಂದು ಬಾರಿ ನಮ್ಮ ಸ್ಕೀಮಾ ಈ ಅಸ್ಪಷ್ಟ ಮಾಹಿತಿಗಳನ್ನು ಸಹ ಅಷ್ಟೇ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಅನ್ನು ಮಾಡುತ್ತೆ, ಅಷ್ಟೇ ಪ್ರಮಾಣದಲ್ಲಿ ಕೆಲವೊಂದು ಬಾರಿ ಅದಕ್ಕೆ ಇಂಪಾರ್ಟೆನ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಮಾಹಿತಿಯ ವ್ಯಾಪ್ತಿ, ದ ಸ್ಕೋಪ್ ಆಫ್ ದ ಇನ್ಫಾರ್ಮೇಶನ್ಸ್, ಸೊ ಎಲ್ಲಿಂದ ಎಲ್ಲಿವರೆಗೂ ಸಹ ನಮಗೆ ಆ ಒಂದು ವಿಷಯ ಬಗ್ಗೆ ನಮಗೆ ಗೊತ್ತಿದೆ. ಪ್ರಕೃತಿಗಳು ಏನು, ವಿಸ್ತಾರವಾದಂತಹ ಮಾಪನಗಳು ಅಥವಾ ಮೌಲ್ಯಗಳು ಏನು, ಹಿನ್ನೆಲೆ ನಮಗೆ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಥವಾ ಗೋಚರಿಸ್ತಾ ಹೋಗುತ್ತೆ. ಆ ಪ್ರಮಾಣದಲ್ಲೇ ಸಹ ನಾವು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಅಥವಾ ಎನ್ಕೋಡ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗಳು ಸಹ ನಮ್ಮಲ್ಲಿ ನಡೀತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೀಮಾ ಪ್ರಭಾವ ನಮ್ಮ ಸ್ಮೃತಿಯ ಮೇಲೆ. ಹೇಗೆ ಸ್ಮೃತಿಯ ಮೇಲೆ, ಸ್ಮೃತಿ ಅಂತ ಅಂದರೆ ಈ ಸಂಜ್ಞಾನದಲ್ಲಿ ಬರ್ತಕ್ಕಂಥ ಬಹಳ ಪ್ರಮುಖವಾದಂತಹ ಒಂದು ಸಂಜ್ಞಾನದ ಪ್ರಕ್ರಿಯೆ. ಸ್ಮೃತಿ ಅಂತ ಅಂದರೆ ಸೊ ಏನೆಲ್ಲ ಮಾಹಿತಿಗಳು, ಸೊ ನಾವೀಗ ಆಲ್ರೆಡಿ ನಾವು ಮಾತಾಡಿದ್ವಿ ಅದರ ವ್ಯಾಪ್ತಿ, ಮಾಹಿತಿಯ ನಿಖರತೆ, ಯಾವ ಮಾಹಿತಿಗಳನ್ನು ನಾವು ಏನೋ ಪರಿಸರದಿಂದ ವಾತಾವರಣದಿಂದ ನಾವು ಗ್ರಹಿಸ್ಕೊಳ್ತಾ ಇರ್ತೀವಿ, ಅದನ್ನು ನಾವು ಹೇಗೆ ಎನ್ಕೋಡ್ ಮಾಡ್ಕೊಳ್ತೀವಿ, ಎನ್ಕೋಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅದನ್ನು ಅದಕ್ಕೆ ನಾವು ಯಾವ ರೀತಿಯಾದಂತಹ ನಾವು ಗಮನ ಅವಧಾನವನ್ನು ಕೊಡ್ತಾ ಹೋಗ್ತೀವಿ, ಅಟೆನ್ಷನ್ ಮುಖಾಂತರ ಅದಕ್ಕೊಂದು ಇಂಟರ್ಪ್ರಿಟೇಷನ್ ಯಾವಾಗ ಆಗುತ್ತೆ, ಇಂಟರ್ಪ್ರಿಟೇಷನ್ಸ್ಗೂ ಮತ್ತು ಈ ಒಂದು ಅಟೆನ್ಷನ್ಸ್ಗೂ ಏನು ಕಾರ್ಲೇಷನ್, ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ಗಳೇನು, ಇದೆಲ್ಲದೂ ಸಹ ಅಥವಾ ಒಂದು ಮಾಹಿತಿ ನಮ್ಮ ಮೆದುಳಿನಲ್ಲಿ ಅಂದರೆ ಸ್ಮೃತಿ ಜಾಲದಲ್ಲಿ ಇದೆ ಅನ್ನೋದೇ ಆದರೆ ಅದಕ್ಕೆ ಹಿನ್ನೆಲೆ ಏನು, ಕಾರಣಗಳೇನು, ಯಾವ ವಿಷಯಗಳಿಗೋಸ್ಕರ ನಾವು ಅದನ್ನು ಇನ್ನೂ ಸಹ ನಾವು ಸಂಗ್ರಹಣೆ ಮಾಡ್ಕೊಂಡಿದ್ದೀವಿ. ಓಕೆ, ಕಾರಣಗಳು ಏನು, ಸೊ ಈ ಎಲ್ಲದೂ ಸಹ ಈ ಸ್ಕೀಮಾದ ಪ್ರಭಾವಳಿಗಳು ಇರ್ತಾ ಹೋಗುತ್ತೆ. ಓಕೆ, ಈ ಸಂಜ್ಞಾನ ಅಂತ ಅಂದಾಗ ಈಗಾಗಲೇ ನಾವು ಮಾತಾಡಿರೋ ರೀತಿಯಾಗಿ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮೆದುಳಿನಲ್ಲಿ, ಓಕೆ ನಮ್ಮ ವಸ್ತು ಏನು ಸಂಘಟನಾ ಕೋಶದಲ್ಲಿ ಏನು ನಡೀತಾ ಹೋಗುತ್ತೆ ಆ ಎಲ್ಲ ಪ್ರಕ್ರಿಯೆಗಳನ್ನು ಸಹ ನಾವು ಸಂಜ್ಞಾನ ಅಂತ ನಾವು ಕರೀಬೋದು. ಅದರಲ್ಲಿ ಸ್ಮೃತಿ ಏನದಾದ್ರೆ ಈ ಸ್ಮೃತಿನಲ್ಲಿ ಪ್ರಮುಖವಾಗಿ ಮೂರು ಎಲಿಮೆಂಟ್ಗಳು ಬರುತ್ತೆ. ಸ್ಮೃತಿ ಅನ್ನೋದೇ ಆದ್ರೆ ಸ್ಮೃತಿನಲ್ಲಿ ಬರ್ತಕ್ಕಂತ ಮೂರು ಹಂತಗಳು ಅಂದ್ರೆ, ಸೊ ಅದರಲ್ಲಿ ಧನಾತ್ಮಕ ಅಂಶಗಳು ಇರುತ್ತೆ, ಋಣಾತ್ಮಕ ಅಂಶಗಳು ಇರುತ್ತೆ. ಓಕೆ, ಸೊ ನಾವು ಈ ಧನಾತ್ಮಕ ಅಂಶಗಳು ಅಂತ ನಾವು ತೆಗೆದುಕೊಳ್ಳೋದಾದ್ರೆ ಸೊ ಇದು ಬಹಳ ಬಹಳ ಪ್ರಮುಖವಾದಂತಹ ಒಂದು ಸಂಜ್ಞಾನದ ಒಂದು ಅಂಶ ಯಾವುದು, ಸ್ಮೃತಿ. ಸ್ಮೃತಿ ಇಲ್ಲದೆ ನಾವು ಯಾವುದೇ ರೀತಿಯಾದಂತಹ ಸಂಜ್ಞಾನಾತ್ಮಕ ಚಟುವಟಿಕೆಗಳನ್ನು ಸಹ ನಾವು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಅಥವಾ ಸಂಘಟನೆ ಮಾಡಲಿಕ್ಕೆ ಅಥವಾ ಯಶಸ್ವಿಯಾಗಿ ನಾವು ಒಂದು ಸಂಜ್ಞಾನದ ಪ್ರಕ್ರಿಯೆಗಳಲ್ಲಿ ನಾವು ಒಳ್ಳೆ ಉತ್ತಮ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ, ಸೊ ನಾವು ಯಾರು, ನಮ್ಮ ಉದ್ದೇಶಗಳೇನು, ಯಾರ ಬಗ್ಗೆ ಮಾತನಾಡಬೇಕು, ಏನೆಲ್ಲ ವಿಷಯಗಳನ್ನು ನಾವು ಸಂಗ್ರಹ ಮಾಡ್ಕೋಬೇಕು, ಆ ವಸ್ತು ವಿಷಯಗಳು ಬೇಸಿಕ್ ಇನ್ಫಾರ್ಮೇಶನ್ ನಮ್ಮ ಸ್ಮೃತಿನಲ್ಲಿ ಇಲ್ಲ ಅಂತ ಅನ್ನೋದೇ ಆದರೆ ನಮ್ಮಲ್ಲಿ ಲರ್ನಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಡಿಸಿಷನ್ ಮೇಕಿಂಗ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಕ್ರಿಯೇಟಿವಿಟಿ ಆಗೋದಿಲ್ಲ. ಓಕೆ, ಸೊ ಯಾವ ಮಾಹಿತಿಗಳು ಸಹ ಅಂದರೆ ಸಂಜ್ಞಾನದ ಯಾವ ಪ್ರಕ್ರಿಯೆಗಳು ಸಹ ಜರುಗೋದಿಲ್ಲ ಸ್ಮೃತಿ ಇಲ್ಲದಿದ್ದರೆ. ಅದಕ್ಕೆ ಎಲ್ಲದಕ್ಕೂ ಮೂಲ ಈ ಸ್ಮೃತಿ. ಸೊ ನಾವು ಏನೋ ಒಂದು ವಸ್ತುಗಳನ್ನು ನೋಡ್ತೀವಿ, ಕೆಲವೊಂದು ವಸ್ತುಗಳನ್ನು ಭಾಳ ಕ್ಯೂರಿಯಸ್ಸಿಂದ ನೋಡ್ತೀವಿ, ಅಂದರೆ ಯಾವುದು ನಮಗೆ ವಸ್ತು ವಸ್ತು ಅಂತ ಅನಿಸುತ್ತೆ, ಒಬ್ಬ ವ್ಯಕ್ತಿಯ ವರ್ತನೆ ಹೊಸದಾಗಿ ನಾವು ನೋಡ್ತೀವಿ, ಹೆಚ್ಚಿನ ಆ ಒಂದು ಪ್ರಕ್ರಿಯೆ, ಆ ಒಂದು ಈವೆಂಟು ಅಥವಾ ಒಂದು ಸಿಚುಯೇಷನ್ನು ಹೆಚ್ಚಿನ ಅವಧಾನವನ್ನು ಅದು ನಮ್ಮ ಕಡೆಯಿಂದ ಸೆಳೆಯುತ್ತೆ. ಏನಕ್ಕೆ ಅಂತಂದರೆ ಅದು ಹೊಸದು, ಹೊಸ ವಿಷಯ. ಯಾರಿಗೆ ಆ ವಸ್ತುಗಳಿಗೆ ನಾವು ಏನು ಎಕ್ಸ್ಪೋಸ್ ಆಗ್ತಾ ಹೋಗ್ತೀವಿ, ಆ ವ್ಯಕ್ತಿ. ಒಮ್ಮೆ ಅಂಥದ್ದೇ ವರ್ತನೆಗಳು, ಅಂಥದ್ದೇ ಘಟನಾವಳಿಗಳು, ಅಂಥದ್ದೇ ಒಂದು ಸಂದರ್ಭಗಳು ಮರು ಏನೋ
ಪದೇ ಪದೇ ಅದು ಒಳಗಾಗ್ತಾ ಇರುತ್ತೆ. ಸೊ ಎರಡನೇ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಥರ್ಡ್ ಫೋರ್ತ್ ಫಿಫ್ತ್ ಟೈಮ್ ಇದೇನಾದರೂ ಮರುಕಳಿಸ್ತಾ ಹೋದರೆ, ಸೊ ನಮ್ಮ ಏನು ಅವಧಾನ ಏನಿರುತ್ತೆ, ಆ ಅವಧಾನ ಮೊದಲ ಇದ್ದಷ್ಟು ಪ್ರಖರತೆಯಲ್ಲಿ ಅಥವಾ ತೀವ್ರತೆಯಲ್ಲಿ ಇರ್ತಾ ಹೋಗುತ್ತೆ. ಅದು ಸಾಮಾನ್ಯ ಅಂತ ಅನಿಸುತ್ತೆ. ಸೊ ಹೀಗೆ ನಮ್ಮ ಸ್ಮೃತಿ ಯಾವಾಗಲೂ ಒಂದು ಸಂಘಟನಾತ್ಮಕ ರೀತಿಯಲ್ಲಿ ಅದು ಕೆಲಸ ಮಾಡಬೇಕು ಅನ್ನೋದೇ ಆದರೆ, ನಾವು ಪ್ರಸ್ತುತಪಡಿಸುವಂತಹ ವಸ್ತು ವಿಷಯಗಳು ಯಾವಾಗಲೂ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು. ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು ಅಂತಂದಾಗ, ವಿಭಿನ್ನವಾಗಿತ್ತು ಅಂತಂದಾಗ, ಸೊ ನಾವು ಹೆಚ್ಚಿನ ಸಮಯದವರೆಗೆ ಮಾಹಿತಿಗಳನ್ನು ನಾವು ಗ್ರಹಿಸ್ಕೊಳ್ಳಿಕ್ಕೆ ಅಥವಾ ನಾವು ಅದನ್ನು ರೀಚ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಈ ಒಂದು ಸ್ಮೃತಿ ಅನ್ನೋದೇ ಆದರೆ, ಸ್ಮೃತಿಯಲ್ಲಿ ಬರ್ತಕ್ಕಂಥ ಮೂರು ಕಾಂಪೊನೆಂಟ್ಗಳು ಯಾವುದು ಅನ್ನೋದೇ ಆದರೆ, ಸೊ ಒಂದು ಎನ್ಕೋಡು, ಸ್ಟೋರು ಮತ್ತು ರಿಟ್ರೀವ್ ಆಫ್ ಇನ್ಫಾರ್ಮೇಷನ್. ಓಕೆ, ಈ ಸ್ಮೃತಿ ಕಂಪ್ಲೀಟ್ ಆಗೋದೆ ಒಬ್ಬ ನಾವು ಏನು ವಸ್ತು ವಿಷಯಗಳನ್ನು ಹೇಳ್ತಾ ಇರ್ತೀವಿ ಅಥವಾ ಮಾಹಿತಿಗಳನ್ನು ನಾವು ಏನು ಕೊಡ್ತಾ ಇರ್ತೀವಿ, ಆ ಮಾಹಿತಿ ಹೊಸದಾಗಿ ಬಂದಿರತಕ್ಕಂಥ ಮಾಹಿತಿ ಯಾವುದಾದ್ರೂ ಒಂದು ಪ್ರರೂಪದಲ್ಲಿ, ಒಂದು ಪ್ರಕಾರದಲ್ಲಿ ಅದು ನಮ್ಮ ಸ್ಮೃತಿಯನ್ನು ತಲುಪುತ್ತೆ. ಅಂದರೆ ಎನ್ಕೋಡ್ ಆಗ್ತಾ ಹೋಗುತ್ತೆ. ಕೋಡಿಂಗ್ ಸಿಸ್ಟಮ್ ಮುಖಾಂತರ ಅಥವಾ ಅಸೋಸಿಯೇಟ್ ಮುಖಾಂತರ ಯಾವುದೋ ಒಂದು ವಿಚಾರಗಳ ಮುಖಾಂತರ ನಮ್ಮ ಸ್ಮೃತಿ ಜಾಲವನ್ನು ಅದು ತಲುಪುತ್ತೆ. ಅದನ್ನು ವಿ ಟ್ರೈ ಟು ಹೋಲ್ಡ್ ದಟ್ ಇನ್ಫಾರ್ಮೇಶನ್ ಫಾರ್ ಸಮ್ ಟೈಮ್. ಸಂಗ್ರಹಣೆ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗಳು ಸಹ ನಾವು ಒಳಗು ಮಾಡ್ಕೊಳ್ತೀವಿ. ಏಕೆಂತಂದರೆ ಅದು ಫ್ಯೂಚರ್ ಯೂಸ್ಗೆ ಬೇಕು ಮಾಹಿತಿಗಳು. ಅದರಲ್ಲೂ ಸಹ ಈ ಒಂದು ಸ್ಕೀಮಾದ ಪ್ರಭಾವಗಳು ಇರುತ್ತೆ. ಯಾವುದನ್ನು ಗ್ರಹಿಸ್ಕೋಬೇಕು, ಯಾವುದನ್ನು ಸಂಗ್ರಹ ಮಾಡ್ಕೋಬೇಕು, ಎಷ್ಟು ಮಾಡ್ಕೋಬೇಕು. ಓಕೆ, ಸೊ ಇವೆಲ್ಲದೂ ಸಹ ಸ್ಕೀಮಾದ ಪ್ರಭಾವಗಳಿಂದನೇ ಆಗುವಂಥದ್ದು. ಮತ್ತು ರಿಟ್ರೀವ್ ಆಗಬೇಕು, ಸೊ ಸ್ಮೃತಿ ಆಗಬೇಕು, ಸ್ಮೃತಿಯ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ಅಂತಂದರೆ, ನಾವು ಅದನ್ನು ಸಂಗ್ರಹ ಆಗಿರತಕ್ಕಂಥ ಮಾಹಿತಿಯನ್ನು ಬೇಕಾದಂತಹ ಸಂದರ್ಭದಲ್ಲಿ ಅದು ರಿಟ್ರೀವ್ ಮಾಡ್ಕೊಳೋದಕ್ಕೆ ಅದು ಬರಬೇಕು, ರಿಟ್ರೀವ್ ಆಗಬೇಕು ಆ ಮಾಹಿತಿ. ಓಕೆ, ನಮ್ಮ ಸ್ಮೃತಿ ಜಾಲಕ್ಕೆ ಮತ್ತೆ ಈ ಸಂಗ್ರಹ ಆಗಿರುವಂಥ, ಸೊ ನಮ್ಮಲ್ಲಿ ಎಷ್ಟು ಇನ್ಫಾರ್ಮೇಶನ್ ನಮಗೆ ನಮ್ಮ ಮೆದುಳಿನಲ್ಲಿ ಇರುತ್ತೆ, ನಮ್ಮ ಸ್ಮೃತಿ ಜಾಲದಲ್ಲಿ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಂಥ ವಸ್ತುಗಳು ರೀಕಾಲ್ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಸಹ ಕೆಲವೊಂದು ಮಾಹಿತಿಗಳನ್ನು ನಾವು ರಿಟ್ರೀವ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ, ಸೊ ಈ ಎಲ್ಲದೂ ಸಹ ಈ ಒಂದು ಸ್ಕೀಮಾ ಏನಿದೆ, ಈ ಸ್ಕೀಮಾ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಈ ಒಂದು ಮಾಹಿತಿ ಕಂಪ್ಲೀಟ್ ಆಗಬೇಕು, ಸ್ಮೃತಿ ಅನ್ನೋ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ಅಂತಂದರೆ, ಸೊ ಏನೆಲ್ಲ ವಸ್ತು ವಿಷಯಗಳನ್ನು ನಾವು ಯಾವುದಾದ್ರು ಒಂದು ಸಂಕೇತೀಕರಣಗಳ ಮುಖಾಂತರ ನಾವು ಏನು ಸಂಗ್ರಹ ಮಾಡ್ಕೊಂಡಿರ್ತೀವಿ, ಆ ಮಾಹಿತಿ ನಾವು ಪುನರ್ ಬೇಕು ಅಂತಂದಾಗ, ಪುನರ್ಮನನಕ್ಕೆ ಅದು ಬಂದಾಗ ಮಾತ್ರ ಅಂತಹ ಮಾಹಿತಿಗಳನ್ನು, ಓಕೆ, ಸಂಗತಿಗಳನ್ನು ನಾವು ಸ್ಮೃತಿ ಅಂತ ಕರೀಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲದಿದ್ದರೆ ಆ ಒಂದು ಪ್ರಕ್ರಿಯೆ ಸ್ಮೃತಿ ಆಗೋದಿಲ್ಲ. ಓಕೆ, ಸೊ ಈ ರೀತಿಯಾಗಿ ಹೇಳಬೇಕು ಅನ್ನೋದೇ ಆದರೆ ಅದು ಧನಾತ್ಮಕವಾಗಿರುತ್ತೆ ಮತ್ತು ಋಣಾತ್ಮಕವಾಗಿಯೂ ಇರುತ್ತೆ. ಸೊ ಯಾವಾಗಲೂ ಒನ್ ಸೈಡೆಡ್ ಇನ್ಫಾರ್ಮೇಷನ್ಸ್ ನಮ್ಮಲ್ಲಿ ಇರೋದಿಲ್ಲ. ಕೆಲವೊಂದು ಬಾರಿ ಧನಾತ್ಮಕವಾಗಿರುವಂಥದ್ದು ಋಣಾತ್ಮಕವಾಗಿಯೂ, ಋಣಾತ್ಮಕವಾಗಿ ಇರುವಂಥದ್ದು ಧನಾತ್ಮಕವಾಗಿಯೂ ಬದಲಾವಣೆ ಆಗೋದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹೀಗೆ ಈ ಒಂದು ಸ್ಮೃತಿ ಅನ್ನೋ ಒಂದು ವಸ್ತು ವಿಷಯ ಪ್ರಕ್ರಿಯೆಗಳೇನಿರುತ್ತೆ, ಪ್ರಕ್ರಿಯೆಗಳು ಯಾವಾಗಲೂ ಸಹ ಬದಲಾವಣೆಯ ದಿಕ್ಕಿನಲ್ಲಿ ನಡೀತಾ ಹೋಗುತ್ತೆ. ಅದು ಪುನರ್ ಸಂಘಟನೆ ಆಗ್ತಾನೆ ಇರುತ್ತೆ, ಅದು ನಮ್ಮಲ್ಲಿ ಬದಲಾವಣೆಯ ರೂಪಗಳನ್ನು ಅದು ಪಡಿತಾನೆ ಇರುತ್ತೆ. ಓಕೆ, ಸೊ ಒಂದು ವಸ್ತು ವಿಷಯ ನಮ್ಮಲ್ಲಿ ಒಂದು ರೀತಿಯಾಗಿ ಇದೆ ಅನ್ನೋದರ ಅಚ್ಚೊತ್ತಿದೆ ಅಥವಾ ಒಂದು ನಮ್ಮ ನಮ್ಮ ಸ್ಮೃತಿ ಜಾಲದಲ್ಲಿ ಅದು ಒಗ್ಗೋಗಿದೆ ಅನ್ನೋದೇ ಆದರೆ, ಓಕೆ, ಅದನ್ನು ಬದಲಾಯಿಸುವಂತಹ ಪ್ರಕ್ರಿಯೆಗಳು ಅದು ಸದಾ ಸಿದ್ಧವಾಗಿಯೂ ಇರುತ್ತೆ. ಅದನ್ನು ನಾವು ಈ ಸ್ಮೃತಿಯ ಪ್ರಭಾವಗಳು ಹೇಗೆ ಈ ಸ್ಮೃತಿಯ ಮೇಲೆ ಹೊಂದಾಣಿಕೆ ಆಗುತ್ತೆ ಅಥವಾ ಸ್ಮೃತಿಯ ಜೊತೆಗೆ ಅದು ಹೇಗೆ ಜೊತೆ ಜೊತೆಯಾಗಿ ಹೋಗುತ್ತೆ ಅನ್ನೋದಕ್ಕೆ ನಾವು ಅನೇಕ ಮಾಹಿತಿಗಳನ್ನು ಸಹ ಎಕ್ಸಾಂಪಲ್ಗಳನ್ನು ಸಹ ನಾವು ಕೊಡ್ತಾ ಹೋಗುತ್ತೆ. ಓಕೆ, ಅದು ಯಾವಾಗಲೂ ಸಹ ಪುನಃ ಸಂಘಟನೆಯ ರೀತಿಯಲ್ಲೇ ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ. ಕೆಲವೊಂದು ಬಾರಿ ಹೊಸ ಮಾಹಿತಿ ಈಗ ಬದಲಾವಣೆ ಆಗುತ್ತೆ, ಹೊಸ ವಿಷಯ ಅದಕ್ಕೆ ಏನು ಆ್ಯಡ್ ಆಗ್ತಾ ಹೋಗುತ್ತೆ ಇನ್ಫಾರ್ಮೇಶನ್ಸ್ಗಳು. ಓಕೆ, ಸೊ ಹೀಗೆ ನಾನಾ ಪ್ರಕ್ರಿಯೆಗಳಿಗೆ ಈ ಒಂದು ಸ್ಕೀಮಾದ ಪ್ರಭಾವಳಿಗಳು ಸಾಕ್ಷಿ ಆಗ್ತಾ ಹೋಗುತ್ತೆ. ಇದನ್ನೇ ಈ ಸ್ಕೀಮಾದ ಒಂದು ಪ್ರಭಾವ ನಮ್ಮ ಸ್ಮೃತಿಯ ಮೇಲೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಉದಾಹರಣೆಗೆ, ಓಕೆ, ಎನ್ವಿರಾನ್ಮೆಂಟಲ್ ಒಂದು ವಾತಾವರಣ ಅಂತ ನಾವು ತೆಗೆದುಕೊಂಡಾಗ, ಓಕೆ,
ಸೊ ನಾವು ವೆದರ್ ಕೋಲ್ಡ್ ಇದೆಯಾ ಅಥವಾ ಹಾಟ್ ಇದೆಯಾ ಅಥವಾ ಮೈಲ್ಡ್ ಆಗಿದೆಯಾ, ಹೆಚ್ಚಿನದಾಗಿ ಈ ಒಂದು ವಿಷಯಗಳಿಗೆ ಹೆಚ್ಚು ಗಮನವನ್ನು ಕೊಡ್ತೀವಿ. ಇದರ ಹೊರತುಪಡಿಸಿ ಒಂದು ವಾತಾವರಣ ಅಂತ ಅಂದಾಗ, ಸೊ ಅನೇಕ ಪ್ರಕ್ರಿಯೆಗಳು, ಅನೇಕ ವಸ್ತು ವಿಷಯಗಳು, ಅನೇಕ ಘಟನಾವಳಿಗಳು ನಡೀತಾನೆ ಇರುತ್ತೆ. ಚೇಂಜ್ ಇನ್ ವಾಯ್ಸ್ ಇರ್ಬೋದು, ಚೇಂಜ್ ಇನ್ ಏನೋ ಪೊಲ್ಯೂಷನ್ಸ್ ಇರ್ಬೋದು, ಓಕೆ, ಅಥವಾ ಚೇಂಜ್ ಇನ್ ಕ್ವಾಲಿಟಿ ಆಫ್ ಏರ್ ಇರ್ಬೋದು, ಅನೇಕ ವಸ್ತುಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವುದಕ್ಕೆ ಮಾಹಿತಿಗಳಿಗೆ, ಯಾವ ಅಂತಹ ವಸ್ತು ವಿಷಯಗಳಿಗೆ, ಯಾವಂತಹ ಒಂದು ಸಂಗತಿಗಳಿಗೆ ಹೆಚ್ಚಿನ ಆಸಕ್ತಿಗಳನ್ನು ನಾವು ಕೊಡ್ತಾ ಹೋಗುತ್ತೆ. ಸೊ ಅದು ಈ ಸ್ಕೀಮಾದ ಪ್ರಭಾವ ಅಂತ ನಾವು ಹೇಳ್ಬೋದು. ಹೆಲ್ತ್ ಕಾನ್ಶಿಯಸ್ ಇದರ ವ್ಯಕ್ತಿ, ಓಕೆ, ಅದರಲ್ಲಿ ಏನು ಹೆಲ್ತ್ ಬೆನಿಫಿಟ್ ಅಂತ ಏನು ನೋಡ್ಬೋದು, ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗ್ತಾರೆ. ಅಥವಾ ಅಡ್ವಾಂಟೇಜ್ ಮನಿಫ್ಯಾಕ್ಟರ್ಸ್ ಅನ್ನ ನೋಡ್ತಾರ, ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರ ಉದ್ದೇಶ ಮನಿಫ್ಯಾಕ್ಟರ್ಸ್ ಇರುತ್ತೆ ಜಾಸ್ತಿ. ಫರ್ಗೆಟ್ ಅಬೌಟ್ ಹೆಲ್ತ್ ಹೆಲ್ತ್ ಕಾನ್ಶಿಯಸ್ ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ವಾಟ್ ಎವರ್, ಅವ್ರು ಜಸ್ಟ್ ಒಂದು ಘಟನಾವಳಿ ಅಥವಾ ಒಂದು ವಿಸ್ತು ವಿಷಯಗಳು ಯಾವ ರೀತಿಯಾಗಿರುತ್ತೆ ನೋಡುವಂತ ರೀತಿ ಇರ್ಬೋದು, ಗ್ರಹಿಸ್ಕೊಳ್ಳುವಂಥದ್ದು ಇರ್ಬೋದು, ಅದಕ್ಕೆ ಇಂಟರ್ಪ್ರಿಟ್ ಕೊಡುವಂಥದ್ದು ಅದು ಮನಿಗೆ ರಿಲೇಟೆಡ್ ಇರುವಂಥದ್ದೇ ಇರುತ್ತೆ. ಉದಾಹರಣೆಗೆ ನಾವು ಈಗ ಪಾಲಿಟಿಕ್ಸ್ ಅಂತ ನೀವು ತಿಳ್ಕೊಳ್ಳೋಣ, ಓಕೆ, ಪಾಲಿಟಿಕ್ಸ್ ಅಥವಾ ಒಂದು ಮೀಡಿಯಾ ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೀಡಿಯಾ ಏನು ಮಾಡುತ್ತೆ, ಅದು ಸೋಷಿಯಲ್ ಮೀಡಿಯಾ ಅಥವಾ ಏನೋ ಮಾಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಹೆಚ್ಚಿನ ಜನರ ಅಟೆನ್ಷನ್ ಅನ್ನು ನಾವು ಸೀಕ್ ಮಾಡಬೇಕು ಅನ್ನೋದಾದರೆ ಅದನ್ನು ಕೆಲವೊಂದು ಡಿಫ್ರೆಂಟ್ ಆಗಿ ಅಥವಾ ವಿಭಿನ್ನವಾದಂಥ ಟೈಟಲ್ಗಳ ಮುಖಾಂತರ ಕೊಡುವಂಥದ್ದು ನಾವು ನೋಡ್ಬೋದು. ವಸ್ತು ವಿಷಯಗಳು ಹೇಗಿರುತ್ತೆ, ನಾರ್ಮಲ್ ಆಗೇ ಇರುತ್ತೆ. ಆದರೆ ನಾವು ಏನು ಅಟೆನ್ಷನ್ ಅನ್ನು ಸೀಕ್ ಮಾಡಬೇಕು ಅಂತಂದ್ರೆ, ನಾವು ಏನು ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು, ಹೆಚ್ಚಿನ ಗಮನ ಕೊಡುವಂತಹ ಅಟೆನ್ಷನ್ ಸೀಕ್ ಮಾಡುವಂತಹ ಕೆಲವೊಂದು ವರ್ಡಿಂಗ್ಸ್ ಅನ್ನ ಹಾಕಿದಾಗ ಅದು ಹೆಚ್ಚಿನ ರಿವ್ಯೂಸ್ ಅನ್ನ ಪಡ್ಕೊಳುತ್ತೆ. ಇಲ್ಲಿ ಸ್ಕೀಮಾ ಹೇಗೆ ಕೆಲಸ ಮಾಡುತ್ತೆ ಅಂತ, ಓಕೆ, ಮೀಡಿಯಾ ಸ್ಕೀಮಾಸ್ಗಳು, ಈ ಎಲ್ಲ ರೀತಿಯಾದಂತಹ ಒಂದು ಸ್ಕೀಮಾಸ್ಗಳು, ಅದರದ್ದೇ ಆದಂತಹ ಸ್ಕೀಮಾಸ್ಗಳು ಇರುತ್ತೆ. ಆದರೆ ಹೊಸ ಮಾಹಿತಿಗಳಿಗೆ ಹೇಗೆ ನಾವು ಬದಲಾವಣೆಗಳನ್ನು ತೆಗೆದುಕೊಳ್ತೀವಿ, ಹೊಸ ವಸ್ತು ವಿಷಯಗಳನ್ನು ಹೇಗೆ ನಾವು ಸೇರ್ಪಡೆಗಳ ಮಾಡ್ಕೊಳ್ತೀವಿ. ಸೊ ಹೀಗೆ ಒಂದು ಈ ಸ್ಮೃತಿಯ ಏನು ಸಂಘಟನಾತ್ಮಕ ಒಂದು ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇರುತ್ತೆ ಸ್ಮೃತಿಯ ಅಥವಾ ಸ್ಮೃತಿಯ ಪ್ರಕ್ರಿಯೆ, ಈ ಪ್ರಕ್ರಿಯೆಗಳ ಮೇಲೆ, ಸ್ಮೃತಿಯ ಪ್ರಕ್ರಿಯೆಗಳ ಮೇಲೆ ಈ ಒಂದು ಸ್ಕೀಮಾದ ಪ್ರಭಾವ ಹೆಚ್ಚಾಗಿ ಇರುತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ಕೊಳ್ತಿರ್ತಾನೆ, ಈಗ ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್, ಓಕೆ, ಪ್ರೈಮ್ ಮಿನಿಸ್ಟರ್ ಫಾರ್ ಆಗಿತ್ತೆ ಅಂದರೆ ಅಥವಾ ಪ್ರೋ ಪ್ರೈಮ್ ಮಿನಿಸ್ಟರ್ ಅಥವಾ ಅವ್ರ ಪಾರ್ಟಿ ಇರ್ಬೋದು ಅಥವಾ ಸರ್ಕಾರದ ಮೇಲೆ ಪ್ರೋ ಗೌರ್ಮೆಂಟ್ ಏನೋ ಆ್ಯಟಿಟ್ಯೂಡ್ ಇತ್ತು ಅಂತಂದರೆ ನೆಗೆಟಿವ್ ಸೈಡ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಪಾಸಿಟಿವ್ ಸೈಡ್ ಏನಿದೆ ಅದನ್ನು ಹೈಲೈಟ್ ಮಾಡ್ತಾ ಹೋಗ್ತೀವಿ. ಅವ್ರು ಕಂಡ್ರೆ ನಮ್ಗೆ ಆಗೋದಿಲ್ಲ ಅಂತಂದಾಗ ಅವ್ರ ಪಾಸಿಟಿವ್ ಸೈಡ್ನೆಲ್ಲ ನಾವು ಹೈಡ್ ಮಾಡ್ತಾ ಹೋಗ್ತೀವಿ, ಅವ್ರ ನೆಗೆಟಿವ್ ಸೈಡ್ನೆಲ್ಲ ನಾವು ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ತೀವಿ. ಹೇಗೆ ಗ್ರಹಿಸ್ಕೊಳ್ತೀವಿ, ಪ್ರತಿಯೊಂದು ವರ್ಡ್ ಅದರದ್ದು ತೀಕ್ಷ್ಣತೆ ತೀವ್ರತೆ ಏನಿರುತ್ತೆ, ನೆಗೆಟಿವ್ ಆಗಿ ಏನೋ ಒಂದು ಕಾಮೆಂಟ್ ಕೊಟ್ಟಿದ್ದಾರೆ, ಎಂಥ ಸಂದರ್ಭದಲ್ಲಿ ಕೊಟ್ಟರು ನೆಗೆಟಿವು, ಸೊ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿದ್ದಾರೆ, ಕೆಳ ಸ್ತರಕ್ಕೆ ನಮ್ಮನ್ನು ಹೋಲಿಕೆ ಮಾಡಿದ್ದಾರೆ. ಉದಾಹರಣೆಗಳನ್ನು ನಮಗೆ ಜೊತೆಗೆ ಅಥವಾ ಸಮುದಾಯ ಜೊತೆಗೆ ಕೊಡಬೇಕು ಅಂತಂದರೆ ಅತ್ಯಂತ ನಿಕೃಷ್ಟವಾಗಿತ್ತು, ಕನಿಷ್ಠವಾಗಿತ್ತು. ಸೊ ಹೀಗೆ ಅನೇಕ ಮಾಹಿತಿಗಳು ನಾವು ಅನಾಲಿಸಿಸ್ ಮಾಡುವಂಥ ರೀತಿಯನ್ನು ನೋಡಿದ್ರೆ ಈ ಒಂದು ಸ್ಕೀಮಾದ ಪ್ರಭಾವ ನಮ್ಮ ಸ್ಮೃತಿಯ ಮೇಲೆ ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆಗಳ ಮೇಲೆ, ಓಕೆ, ಈ ತಿರುವಳಗಳ ಮೇಲೆ ಯಾವ ರೀತಿಯಾದಂಥ ಬದಲಾವಣೆಗೆ ಪ್ರಭಾವ ಕಾರಣ ಮಾಡುತ್ತೆ, ಆ ಬದಲಾವಣೆಯ ಪ್ರಭಾವಗಳು ಹೇಗೆ ನಮ್ಮ ಸಂಜ್ಞಾನದ ಮೇಲೆ, ಓವರಾಲ್ ಸಂಜ್ಞಾನದ ಮೇಲೆ ಪ್ರಭಾವಗಳನ್ನು ಸಹ ಇದು ಬೀರುತ್ತೆ ಅನ್ನೋದನ್ನು ನಾವು ಗಮನಿಸ್ಕೋಬಹುದು. ಓಕೆ, ಸೊ ಹೀಗೆ ಈ ಸ್ಕೀಮಾ ಏನಿದೆ, ನಮ್ಮ ಪೂರ್ವ ಮಾಹಿತಿ ಏನಿದೆ, ಅನುಭವಗಳು ಏನಿದೆ, ಅದು ಒನ್ ಸೈಡೆಡ್ ಅಥವಾ ನಮ್ಗೆ ಏನು ಬೇಕು ಅಥವಾ ನಾವು ಹೆಚ್ಚು ಹೇಗೆ ಪ್ರಚಲಿತವಾಗಿ ಬರಬೇಕು, ಪ್ರಚಲಿತದ ಮಾಹಿತಿಯನ್ನು ಹೇಗೆ ಗ್ರಹಿಸ್ಕೋಬೇಕು, ಸಂಗ್ರಹಿಸ್ಕೋಬೇಕು, ಅದನ್ನು ಹೇಗೆ ಅದನ್ನು ಮುನ್ನೆಲೆಗೆ ತರಬೇಕು. ಓಕೆ, ಸೊ ಇಂತಹ ವಸ್ತು ವಿಷಯಗಳ ಸುತ್ತ ಅದು ಎಳ್ಕೊಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್
ಪಾಯಿಂಟ್ ಅನ್ನ ನಾವು ನೋಡೋದೇ ಆದ್ರೆ ಈ ಒಂದು ಸಾಮಾಜಿಕ ಪ್ರತಿಕ್ರಿಯೆ, ಸಾಮಾಜಿಕವಾಗಿ ನಾವು ಪ್ರತಿಕ್ರಿಯೆಗಳನ್ನು ಮಾಡುವಾಗ ಈ ಸ್ಕೀಮಾದ ಪ್ರಭಾವ ಹಸ್ತಕ್ಷೇಪ ಮಾಡ್ತಾ ಹೋಗುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ವಸ್ತು ವಿಷಯಗಳಿಗೆ ನಾವು ಸಾಮಾನ್ಯವಾಗಿ ನಾವು ಪ್ರತಿಕ್ರಿಯೆಗಳನ್ನು ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಪ್ರತಿಕ್ರಿಯೆಗಳ ಒಂದು ಭಾಗ ಆಗಿರುತ್ತೆ. ಅಲ್ಲಿಯೂ ಸಹ ಈ ಒಂದು ಸ್ಕೀಮ, ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಕೀಮ ಹಸ್ತಕ್ಷೇಪವನ್ನು ಮಾಡುತ್ತೆ. ಯಾವುದಕ್ಕೆ ಹೇಗೆ ಮಾಡಬೇಕು, ಯಾರಿದ್ದಾರೆ, ನಾವು ಹಿಂಗೆ ಮಾತಾಡ್ಬೇಕಾ ಬೇಡವಾ, ಅವ್ರ ಮುಂದೆ ನಾವು ಮಾತಾಡ್ಬೇಕಾ ಬೇಡವಾ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ನಾವು ವಸ್ತು ವಿಷಯಗಳನ್ನು ನಾವು ಆಚೆ ತರಬೇಕೋ ಬೇಡ. ಓಕೆ, ಒಂದು ಡಿಬೇಟ್ ನಡೀತಾ ಇರುತ್ತೆ. ಸೊ ನಮ್ಮಲ್ಲಿ ಅನೇಕ ವಸ್ತುಗಳು ಇರುತ್ತೆ, ಪಾಸಿಟಿವ್ ಸೈಡ್ ಇರುತ್ತೆ, ನೆಗೆಟಿವ್ ಸೈಡ್ ಆಗಿರುತ್ತೆ. ಸೊ ಯಾವುದನ್ನು ಮಾತಾಡಬೇಕು, ಹೇಗೆ ಪಾಯಿಂಟ್ಗಳನ್ನು ನಾವು ಅದು ಏನೋ ಬೂಸ್ಟ್ ಮಾಡಬೇಕು. ಸೊ ನಾವು ಯಾರೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿರುತ್ತೇವೆ ಅವರ ಹಿತೈಷಿಗಳ ಸ್ನೇಹಿತರೊಂದಿಗಿನ ಸಂಪರ್ಕವು ಸಹ ಹೆಚ್ಚು ಕಡಿಮೆ ಬೇಗ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವೇನಾದರೂ ಒಂದು ಸಾಮಾಜಿಕ ಸಂಪರ್ಕವನ್ನು ಮಾಡುವಾಗ ಆ ಸ್ಕೀಮ ಪ್ರಭಾವಳಿ ಸೊ ತನ್ನದೇ ಆದಂಥ ಇನ್ಫ್ಲುಯೆನ್ಸ್ ಮಾಡಿಬಿಡುತ್ತೆ. ಒಬ್ಬ ಉದಾಹರಣೆಗೆ ನಮ್ಮ ಸ್ನೇಹಿತ, ಓಕೆ, ಅವನ ಬಗ್ಗೆ ಎಲ್ಲ ಗೊತ್ತು ಅಂತಂದರೆ ಅದೇ ರೂಮ್ಮೇಟ್, ಆ ಸ್ನೇಹಿತನ ರೂಮ್ಮೇಟ್ ಇರ್ಬೋದು ಅಥವಾ ಕ್ಲಾಸ್ಮೇಟ್ ಇರ್ಬೋದು ಅಥವಾ ಒಂದು ಪ್ರೈವೇಟ್ ಸ್ಪೇಸಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಇರ್ಬೋದು, ಆತನೊಂದಿಗೂ ಸಹ ಹೆಚ್ಚು ಕಡಿಮೆ ನಾವು ಬೇಗ ಸಂಪರ್ಕವನ್ನು ಸಾಧಿಸ್ಬಿಡ್ತೇವೆ. ಏಕೆಂತಂದರೆ ಆತನ ಅಭಿರುಚಿಗಳು, ಆತನ ಹಿನ್ನೆಲೆ ಎಲ್ಲ ಗೊತ್ತಿರೋದ್ರಿಂದ ಹೆಚ್ಚಿನ ಫ್ರೆಂಡ್ಶಿಪ್ ಆಗೋದು ಬೇಗ, ಬಹಳ ಬೇಗ ಅಂದರೆ ಶೀಘ್ರವಾಗಿ ಆತನೊಂದಿಗೂ ಸಹ ಆತನ ಸ್ನೇಹಿತನೊಂದಿಗೂ ಸಹ ಬೇಗ ಸಂಪರ್ಕ ಹೊಂದೋದು, ಹೆಚ್ಚು ಕಡಿಮೆ ಸ್ನೇಹಿತರ ರೀತಿಯಲ್ಲಿ ಇರುವಂಥದ್ದು, ಕಡಿಮೆ ಅವಧಿನಲ್ಲಿ ಹೆಚ್ಚಿನ ಒಂದು ಟ್ರಸ್ಟ್ ಬೆಳವಣಿಗೆ ಆಗುವಂಥದ್ದು, ಇದೆಲ್ಲದು ಸಹ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲೇ ಇರುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಓಕೆ ಆತನೊಂದಿಗೆ ನಡೆಸುವಾಗ ಅಥವಾ ನಡೆಸಬಹುದಾದಂಥ ಒಂದು ಸಂಪರ್ಕ ಏನಿರುತ್ತೆ, ಒಂದು ಏನೋ ಸ್ಟ್ರೇಂಜರ್ ರೀತಿಯಲ್ಲೇ ಇರುತ್ತೆ, ಅಪರಿಚಿತ ಅನ್ನೋ ರೀತಿಯಲ್ಲೇ ಇರುತ್ತೆ. ಅಥವಾ ಹೆಚ್ಚಿನ ಮಾಹಿತಿಗಳನ್ನು ನಾವು ಶೇರ್ ಮಾಡ್ಕೊಳ್ಳದೇ ಇರಬಹುದು, ಸಮಯ ಕಡಿಮೆ ಅವಧಿನಲ್ಲಿ ಅಥವಾ ಜಾಸ್ತಿ ಅವಧಿ ಇತ್ತು ಅಂತಂದ್ರೂ ಕಡಿಮೆ ಸಂಪರ್ಕ ನಾವು ಸಾಧಿಸಬಹುದು. ಅಥವಾ ಹೆಚ್ಚಿನ ಈ ಕಮ್ಯುನಿಕೇಷನ್ ಆಗಬೇಕು ಅಥವಾ ನಾರ್ಮಲ್ ಕಮ್ಯುನಿಕೇಷನ್ ಆಗಬೇಕು ಅಂತಂದ್ರೆ ಹೆಚ್ಚಿನ ಸಮಯ ತಗೋಬಹುದು. ಸೊ ಹೀಗೆ ನಾವು ಏನಾದರೂ ಒಂದು ಸಾಮಾಜಿಕವಾಗಿ ಪ್ರತಿಕ್ರಿಯೆಗಳನ್ನು ನಾವು ಕೊಡುವಾಗ ಒಂದು ಸಂದರ್ಭಕ್ಕೆ ಓಕೆ, ಸೊ ಅಥವಾ ಒಂದು ಸೊಸೈಟಿನಲ್ಲಿ ಎಲ್ಲ ವ್ಯಕ್ತಿಗಳು ಇರ್ತಾರೆ ಅಂತಂದರೆ ಗೊತ್ತಿರುವಂಥ ವ್ಯಕ್ತಿಗಳು ಇತ್ತು ಅಂತಂದಾಗ ನಾವು ಕೊಡುವಂಥ ಪ್ರತಿಕ್ರಿಯೆಗಳು, ಅಥವಾ ಯಾರೂ ಸಹ ಅಲ್ಲಿರ್ತಕ್ಕಂಥ ಸಮಾಜದೊಂದಿಗೆ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ, ಅರಿವಿಗೆ ಬಂದಿಲ್ಲ ಅನ್ನೋದಾಗ, ಅಂದರೆ ಅಪರಿಚಿತರು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದಾಗ ನಾವು ಅವರೊಂದಿಗೆ ಉಂಟು ಮಾಡುವಂತಹ ಪ್ರತಿಕ್ರಿಯೆಗಳು, ಪ್ರಕ್ರಿಯೆಗಳು, ನಡೆಸುವಂತಹ ಒಂದು ಸಂಪರ್ಕದ ತೀವ್ರತೆ ಅಥವಾ ತೆಗೆದುಕೊಳ್ಳುವಂತಹ ಸಮಯ, ಇವೆಲ್ಲವೂ ಸಹ ಏನಾಗ್ತಾ ಹೋಗುತ್ತೆ, ಹೆಚ್ಚು ಕಡಿಮೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಹೋಗುತ್ತೆ. ಹೀಗೆ ಈ ನಾವು ಸಾಮಾಜಿಕವಾಗಿ ನಾವು ಯಾವ್ದಾದ್ರು ಒಂದು ವಸ್ತು ವಿಷಯಗಳಿಗೆ ನಾವು ಪ್ರತಿಕ್ರಿಯೆಗಳನ್ನು ಮಾಡುವಾಗ ಈ ಸ್ಕೀಮಾದ ಪ್ರಭಾವ ತನ್ನದೇ ಆದಂತಹ ಹಸ್ತಕ್ಷೇಪವನ್ನು ಮಾಡುತ್ತೆ, ಇನ್ಫ್ಲುಯೆನ್ಸ್ ಅನ್ನ ಮಾಡುತ್ತೆ. ಓಕೆ, ಸೊ ಎಲ್ಲರೊಂದಿಗೂ ಅಂದ್ರೆ ಪರಿಚಿತರು ಅಪರಿಚಿತರೊಂದಿಗೆ ಒಂದೇ ರೀತಿಯಾದಂತಹ ಸಮಾನವಾದಂತಹ ರೀತಿಯಾದಂತಹ ಒಂದು ಸಂಪರ್ಕ ಸಾಧನೆ ಆಗ್ಲಿಕ್ಕೆ, ಸಂಪರ್ಕವನ್ನ ಸಾಧಿಸ್ಲಿಕ್ಕೆ ಸಾಧನೆ ಆಗೋದಿಲ್ಲ. ಅದಕ್ಕೆ ಈ ಒಂದು ಸ್ಕೀಮಾದ ಪ್ರಭಾವ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಸಹ ನಾವು ಗುರುತಿಸ್ಕೋಬಹುದು. ಈ ಒಂದು ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡೋದೇ ಆದ್ರೆ ಈ ಸ್ಕೀಮ್ ಹೆಚ್ಚು ಸಂಘಟನಾತ್ಮಕ ರೂಪದಲ್ಲಿಯೂ ಇರುತ್ತೆ ಮತ್ತು ಹೆಚ್ಚು ಸ್ಥಿರ ರೂಪದಲ್ಲಿಯೂ ಇರುತ್ತೆ ಅನ್ನೋದನ್ನು ಸಹ ನಾವು ಗುರುತಿಸ್ಕೋಬಹುದು. ಒಬ್ಬ ವ್ಯಕ್ತಿ ಧನಾತ್ಮಕವಾಗಿ ಹೇಗೆ, ಋಣಾತ್ಮಕವಾಗಿ ಹೇಗೆ, ಒಬ್ಬ ವ್ಯಕ್ತಿ ಪರ್ಸನಲ್ ಆಗಿ ಹೇಗೆ, ಒಬ್ಬ ವ್ಯಕ್ತಿ ಒಂದು ಸೋಷಿಯಲ್ ಮುಖವಾಗಿ ಹೇಗೆ ಅಥವಾ ಒಬ್ಬ ಅಧಿಕಾರಿಯಾಗಿ ಹೇಗೆ, ಒಬ್ಬ ವ್ಯಕ್ತಿ ಆ ಫ್ಯಾಮಿಲಿಗೆ ಹೇಗೆ, ಆ ಫ್ಯಾಮಿಲಿ ಆ ವ್ಯಕ್ತಿಗೆ ಹೇಗೆ. ಸೊ ಹೀಗೆ ಅನೇಕ ವಸ್ತು ವಿಷಯಗಳನ್ನು ನಾವು ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಿಗ್ರಿಗೇಟ್ ಮಾಡಿಬಿಡ್ತೀವಿ, ಸಂಘಟನಾ ರೂಪವನ್ನು ಅದಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದು
ಈ ಸ್ಕೀಮ್ ಒಂದು ವಸ್ತು ವಿಷಯಗಳನ್ನ ನಾವು ಪಡ್ಕೋಬೇಕು ಅನ್ನೋದಾದ್ರೆ, ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಹೆಚ್ಚು ಸಂಘಟನಾತ್ಮಕ ರೂಪದಲ್ಲಿ ಸಹ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಏನೆಲ್ಲ ಮಾಡಬಹುದು, ಏನೆಲ್ಲ ಆಲೋಚನೆ ಮಾಡಬಹುದು, ಆ ಸಂದರ್ಭದಲ್ಲಿ ವ್ಯಕ್ತಿಯ ವರ್ತನೆಗಳು ಹೇಗಿರುತ್ತೆ, ಸೊ ಆ ವಸ್ತು ವಿಷಯಗಳು ನಮ್ಮ ಕಣ್ಮುಂದಿಗೆ ಬಂದ್ಬಿಡುತ್ತೆ. ಅದೇ ರೀತಿ ಮತ್ತೊಂದು ಸ್ವರೂಪಗಳನ್ನು ನಾವು ನೋಡಬೇಕು ಅಂತಂದ್ರೆ, ಆ ಸ್ಕೀಮ ಕೆಲವೊಂದು ಬಾರಿ ಹೆಚ್ಚು ಈ ಸ್ವರೂಪದಲ್ಲಿ ತನ್ನ ಸ್ವರೂಪ ಹೇಗಿರುತ್ತೆ ಅಂತಂದ್ರೆ ಸ್ಥಿರವಾಗಿರೋದನ್ನ ಸಹ ನಾವು ಗಮನಿಸ್ಕೋಬಹುದು. ಸ್ಥಿರ ರೂಪದಲ್ಲಿಯೂ ಸಹ ನಮ್ಗೆ ಸ್ಕೀಮ ಕಾಣಿಸ್ಕೊಂಡ್ಬಿಡುತ್ತೆ. ಒಬ್ಬ ವ್ಯಕ್ತಿ ಹೀಗೆ ಅನ್ನೋದೇ ಆದ್ರೆ ಆ ವ್ಯಕ್ತಿ ಹಾಗೆ, ಆ ಒಂದು ಗುಣಲಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇಲ್ಲ, ಏಕೆಂದ್ರೆ ಅದು ನಮ್ಮ ಅನುಭವಕ್ಕೆ ಬಂದಿದೆ. ಓಕೆ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೇಗಿರ್ತಾನೆ, ಕ್ಲೋಸ್ ಫ್ರೆಂಡ್ ಜೊತೆ ಹೇಗಿರ್ತಾನೆ, ಅಥವಾ ಬೇರೆ ಕಡೆ ಹೇಗಿರ್ತಾನೆ, ಅಥವಾ ಸಾಮಾಜಿಕವಾಗಿ ಹೇಗಿರ್ತಾನೆ, ಎಲ್ಲ ಕಡೆಯಲ್ಲೂ ಸಹ ಒಂದೇ ರೀತಿಯಾದಂತಹ ಒಂದು ಗುಣಲಕ್ಷಣಗಳು ಕಂಡು ಬಂದರೆ, ಅಥವಾ ಆಟಿಟ್ಯೂಡ್ ಮನೋಭಾವಗಳು ಒಂದೇ ರೀತಿಯಾಗಿತ್ತು ಅಂತಂದ್ರೆ, ಓಕೆ, ಸೊ ನಾವು ಅದು ಅವರ ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ನಾವು ಕನ್ಸಾಲಿಡೇಟ್ ಮಾಡ್ಕೋಬೇಕು. ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ಒಂದು ಆಸ್ಪೆಕ್ಟ್ ಅಲ್ಲಿ ನಾವು ನೋಡಬೇಕು ಅನ್ನೋದಾದ್ರೆ ಅದು ಸ್ಥಿರವಾಗಿ ಇರೋದನ್ನ ನಮಗೆ ಬಂದ್ಬಿಡುತ್ತೆ. ಆ ಒಂದು ಗುಣಲಕ್ಷಣಗಳೇ ಮತ್ತೊಂದು ಸಂದರ್ಭದಲ್ಲೂ ಸಹ ಅಂಥದ್ದೇ ಗುಣಲಕ್ಷಣಗಳನ್ನ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೂ ಸಹ ಇದು ಕಾರಣ ಆಗ್ಬಿಡುತ್ತೆ. ಓಕೆ, ಸೊ ಮನೆಯವರಲ್ಲೂ ಅಷ್ಟೇ, ಆ ವ್ಯಕ್ತಿ ಅದೇ ರೀತಿಯಾದ ಬಿಹೇವ್ ಮಾಡ್ಕೊಳ್ತಾನೆ, ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ಅದೇ ರೀತಿಯಾದಂತ ಬಿಹೇವ್ ಮಾಡ್ತಿರ್ತಾನೆ. ಓಕೆ, ಹೊರಗಡೆನಲ್ಲೂ ಸಹ ಹೊರಗಿನವ್ರ ಜೊತೆನಲ್ಲೂ ಸಹ ಅದೇ ರೀತಿಯಾದಂತಹ ವರ್ತನೆ ಇರುತ್ತೆ. ಒಂದು ವಿಷಯ ಬಂದಾಗ, ಯಾವ್ದಾದ್ರು ಒಂದು ವಿಷಯ ಬಂದಾಗ, ಆಬ್ವಿಯಸ್ಲಿ ಅದನ್ನ ಎಲ್ಲ ವಿಷಯಗಳಿಗೂ ನಾವು ಜನರಲೈಸೇಷನ್ ಅನ್ನ ಮಾಡಬಹುದು. ಸೊ ಹೇಗೆ ಇನ್ಫ್ಲುಯೆನ್ಸ್ ಪ್ರಭಾವ ಬೀರುತ್ತೆ, ಏಕೆಂತಂದ್ರೆ ಅದು ತನ್ನದೇ ಆದಂತಹ ಹಿನ್ನೆಲೆಗಳನ್ನ ಹೊಂದಿರುತ್ತೆ, ತನ್ನದೇ ಆದಂತಹ ಒಂದು ಅನುಭವಗಳು, ಆ ಒಂದು ಸಂಘಟನಾತ್ಮಕವಾಗಿ ನಮ್ಗೆ ಅದು ಸಹ ಗ್ರಹಿಸ್ಕೊಳ್ತಾ ಹೋಗ್ತಿವಿ. ಹೆಚ್ಚು ವಿಷಯಗಳನ್ನ ನಾವು ಆರ್ಗನೈಸೇಷನ್ ಅನ್ನು ಮಾಡ್ಕೊಳ್ತಾ ಹೋಗ್ತಿವಿ, ಸಂಘಟನೆಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಹೇಗೆ ಒಮ್ಮೆ ನಾವು ಮಾಡ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಮರುಕಳಿಸ್ತಾ ಹೋಗುತ್ತೆ, ಪುನರಾವರ್ತನೆ ಆಗ್ತಾ ಹೋಗುತ್ತೆ, ಅದು ಈ ಒಂದು ಸ್ಥಿರ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅದು ತನ್ನದೇ ಆದಂತಹ ಪ್ರಭಾವವನ್ನು ಬೀಳ್ತಾ ಹೋಗುತ್ತೆ. ಸೊ ಹೀಗೆ ಈ ಸ್ಕೀಮ ಈ ಸೋಷಿಯಲ್ ಇಶ್ಯೂಸ್ಗಳಂತ ಬಂದಾಗ, ಈ ಸೋಷಿಯಲ್ ಸಂದರ್ಭ ಅಂತ ಬಂದಾಗ, ಸೊ ಹೇಗೆ ತನ್ನ ಸ್ವರೂಪಗಳನ್ನು ಪಡೆದುಕೊಳ್ತಾ ಹೋಗುತ್ತೆ, ಹೇಗೆ ಈ ಒಂದು ಸ್ಕೀಮಾದ ಪ್ರಭಾವಗಳು ಸೊ ಬೇರೆ ಬೇರೆ ಅಂಶಗಳ ಮೇಲೆ ಬೀರ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾಬಹುದು. ಸೊ ಅದರಲ್ಲಿ ಪ್ರಮುಖವಾಗಿ ಬೀರ್ತಕ್ಕಂಥ ಈ ಒಂದು ಸ್ಕೀಮಾದ ಪ್ರಭಾವಗಳು ಏನು ಅಂತಂದ್ರೆ, ಸೊ ನಾವು ಒಂದು ಮಾಹಿತಿಗಳನ್ನು ನಾವು ಗ್ರಹಿಸ್ಕೋಬೇಕು, ಏಕೆಂತಂದ್ರೆ ಯಾವುದಕ್ಕೆ ಗಮನವನ್ನು ಕೊಡಬೇಕು, ಯಾವುದಕ್ಕೆ ಹೆಚ್ಚಿನ ಅಟೆನ್ಷನ್ ಅನ್ನು ಕೊಟ್ಟು ಯಾವ ಪ್ರಕಾರದ ಮಾಹಿತಿಗಳನ್ನು ನಾವು ಪಡೆದುಕೊಳ್ಬೇಕು. ಒಂದು ಸಂದರ್ಭವನ್ನೇ ಸಹ ನಾವು ಅನೇಕ ಭಾಗಗಳಾಗಿ ನಾವು ಸ್ಪ್ರಿಟ್ ಮಾಡ್ಬಿಡ್ತೀವಿ. ಓಕೆ, ಸೊ ಒಂದು ಭಾಷಣವನ್ನೇ ಅನೇಕ ರೀತಿಯಾಗಿ ನಾವು ವಿಂಗಡಿಸ್ತಾ ಹೋಗ್ಬೋದು. ಅದು ಒಂದು ರೀತಿಯಾದಂತಹ ಫೈನಾನ್ಷಿಯಲ್ ರಿಲೇಟೆಡ್, ಸೋಷಿಯಲ್ ರಿಲೇಟೆಡ್, ಸೋಷಿಯಲ್ ಅಪ್ಲಿಕೇಶನ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಕನೆಕ್ಷನ್ಸ್ ಇರ್ಬೋದು, ಧರ್ಮ ಇರ್ಬೋದು, ರಿಲಿಜಿಯಸ್ ಇರ್ಬೋದು, ಒಗ್ಗೂಡಿಸುವಂಥದ್ದು ಇರ್ಬೋದು, ಅಥವಾ ಡಿವೈಡ್ ಮಾಡುವಂಥದ್ದು ಇರ್ಬೋದು, ಅದರಲ್ಲಿ ಪಾಸಿಟಿವ್ ಅಂತ ಇರ್ಬೋದು, ನೆಗೆಟಿವ್ ಅಂತ ಇರಬಹುದು, ಅದರಲ್ಲಿ ಬರ್ತಕ್ಕಂತಹ ಒಂದು ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ಸ್ಗಳಿರಬಹುದು, ಯಾವುದಕ್ಕೆ ನಾವು ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಕಾರಣಗಳು ಯಾವುದು, ಆ ಕಾರಣ ಆಗೋದಕ್ಕೆ ಅವ್ರು ತೆಗೆದುಕೊಂಡಿರತಕ್ಕಂಥ ನಿರ್ಧಾರಗಳು ಯಾವುದು. ಸೊ ಹೀಗೆ ಒಂದು ಭಾಷಣವನ್ನ ಅನೇಕ ಆಂಗಲ್ಗಳಲ್ಲಿ ಸಹ ನಾವು ಅನಲೈಸ್ ಮಾಡಬಹುದು. ಸೊ ಹೀಗೆ ಒಂದು ಮಾಹಿತಿಯನ್ನು ನಾವು ಆರ್ಗನೈಸ್ ಮಾಡಬೇಕು, ಅದನ್ನು ಹೇಗೆ ಸಂಗ್ರಹಿಸ್ಕೋಬೇಕು, ಆ ಮಾಹಿತಿಗಳಿಗೆ ಹೇಗೆ ನಾವು ಪ್ರತಿಕ್ರಿಯೆಗಳನ್ನು ಕೊಡಬೇಕು, ಸೊ ನಮ್ಗೆ ಯಾವುದು ಅದು ಹತ್ರ ಆಗಿರುತ್ತೆ, ಯಾವುದು ನಮಗೆ ಬೆನಿಫಿಟ್ ಅಂತ ಅನಿಸುತ್ತೆ, ವೈಯಕ್ತಿಕವಾಗಿ ಅಥವಾ ಸಮುದಾಯವಾಗಿ ನಮಗೆ ಯಾವುದು ನಮಗೆ ಬೆನಿಫಿಟ್ ಅಂತ ಅನಿಸುತ್ತೆ, ಅಂತಹ ವಸ್ತು ವಿಷಯಗಳಿಗೆ ಮಾತ್ರ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಉಳಿದ ಎಲ್ಲ ಅಂದರೆ ಬೇಡವಾದಂತಹ ಯಾವುದೇ ಮಾಹಿತಿಗಳು ಬಂತು ಅಂತಂದ್ರೂ ನಾವು ಅದನ್ನು ಅಷ್ಟು ಅಂದರೆ ಮಾಹಿತಿಗಳನ್ನು ನಾವು ಸುಮ್ಮನೆ ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥದ್ದು ತುಂಬ ಕಡಿಮೆ. ಓಕೆ, ಸೊ ಹೀಗೆ ಈ ಸ್ಕೀಮಾದ ಪ್ರಭಾವಳಿಗಳು ಅನೇಕ ರೀತಿಯಾಗಿ
ಹೇಗೆ ಪ್ರಭಾವಳಿಗಳನ್ನ ಬೀರ್ತಾವುತ್ತೆ ಅನ್ನೋದನ್ನ ಸಹ ನಾವು ನೋಡಿದೀವಿ. ಅಂದ್ರೆ ಸ್ಕೀಮಾ ಈ ಒಂದು ಸಿದ್ಧಾಂತ ಪ್ರಭಾವಳಿಗಳ ಮುಖಾಂತರ ಹೇಗೆ ಬೀರ್ತಾ ಹೋಗುತ್ತೆ, ಹೇಗೆ ಅನುಬಂಧನೆಗೆ ಒಳಗಾಗುತ್ತೆ, ಆ ಅನುಬಂಧನೆಗೆ ಒಳಗಾಗಿರುವಂಥದ್ದು ಹೇಗೆ ನಿರ್ದಿಷ್ಟ ಸ್ವರೂಪಗಳನ್ನು ಪಡೆದುಕೊಳ್ತಾ ಹೋಗುತ್ತೆ, ಯಾವುದನ್ನು ನಾವು ಹೇಗೆ ವ್ಯಕ್ತಪಡಿಸ್ತಾ ಹೋಗ್ತೀವಿ, ಯಾವುದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾ ಹೋಗ್ತೀವಿ, ಸೊ ಇದೆಲ್ಲದು ಸಹ ಒಂದು ಸ್ಟ್ಯಾಂಡರ್ಡ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಈ ಸ್ಕೀಮಾದ ಪ್ರಭಾವ ಅನೇಕ ಬಾರಿ ಅನೇಕ ವಸ್ತು ವಿಷಯಗಳನ್ನ ನಾವು ಹೇಗೆ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, ಅಂದ್ರೆ ಎನ್ಕೋಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ರಿಟ್ರೀವ್ ಮಾಡ್ಕೊಳ್ತೀವಲ್ಲ, ಆ ಸ್ಮೃತಿಯ ಪ್ರಕ್ರಿಯೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಸಹ ನಾವು ನೋಡ್ತಾ ಹೋಗಿದ್ದೀವಿ. ಅದೇ ರೀತಿ ಈ ಸಾಮಾಜಿಕವಾಗಿ ನಾವೇನಾದರೂ ಪ್ರತಿಕ್ರಿಯೆಗಳನ್ನು ನೋಡಬೇಕಾದ್ರೆ ಮಾಡುವಾಗ ಅದ್ರ ಪ್ರಭಾವಗಳು ಸಹ ಹೇಗಿರುತ್ತೆ. ಓಕೆ, ಸೊ ಯಾರ ಜೊತೆಗೆ ಎಷ್ಟು ಸಮಯವನ್ನು ಕೊಡ್ತೀವಿ, ಅವರ ಸ್ನೇಹಿತರು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸು, ಸೊ ಅವರನ್ನು ಅಷ್ಟೇ ಆತ್ಮೀಯರಾಗಿ ಸಹ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅವ್ರನ್ನಲ್ಲಿ ಒಡನಾಟ ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ಮಾತೇ ಇಲ್ಲ, ಮಾತುಕತೆನೇ ಇಲ್ಲ. ಸೊ ಆದರೂ ಸಹ ಹೆಚ್ಚಿನ ಸಂಪರ್ಕದ ಹೊಂದಿರೋ ಥರ ಹೆಚ್ಚು ಕಡಿಮೆ ಎಷ್ಟೋ ಹಲವಾರು ವರ್ಷಗಳ ಜೊತೆಗೆ ನಿರಂತರ ಸಂಪರ್ಕ ಇರೋ ರೀತಿಯಾಗಿ ನಾವು ಅವ್ರ ಜೊತೆಗೆ ಹೆಚ್ಚಿನ ಸಂಪರ್ಕವನ್ನು ಸಾಧಿಸ್ಬಿಡ್ತೇವೆ. ಅದೆಲ್ಲದೂ ಸಹ ಈ ಒಂದು ಸ್ಕೀಮಾದ ಪ್ರಭಾವ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಒಂದು ಸ್ಕೀಮಾ ಹೆಚ್ಚು ಸಂಘಟನಾತ್ಮಕ ರೂಪದಲ್ಲಿಯೂ ಇರುತ್ತೆ, ಅದೇ ರೀತಿ ಸಹ ಈ ಒಂದು ಸ್ಕೀಮಾ ಸ್ಥಿರ ರೂಪದಲ್ಲಿಯೂ ಸ್ಥಿರ ಪ್ರರೂಪದಲ್ಲಿ ಇರೋದನ್ನು ಸಹ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಂಘಟನಾತ್ಮಕ ಇದು ಹೀಗೆ ಅಥವಾ ಒಂದು ವಸ್ತು ವಿಷಯಗಳನ್ನು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಹೆಚ್ಚೆಚ್ಚು ಪ್ರಕಾರಗಳ ರೂಪದಲ್ಲಿ ನಾವು ಸಹ ಸಂಘಟನೆಗಳನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಆ ಸಂಘಟನಾ ರೂಪದಲ್ಲಿ ಏನಿರುತ್ತೆ, ಸ್ಥಿರ ರೂಪದಲ್ಲಿಯೂ ಸಹ ಅದನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಸಮಯನೂ ಮುಗೀತು, ಸೊ ಕಂಟೆಂಟ್ ಮುಗೀತು. ಧನ್ಯವಾದಗಳು, ನಮಸ್ಕಾರ.